press the bell icon on the YouTube app and never miss another update. ಸ್ಟೂಡೆಂಟ್ಸ್, ಇವತ್ತು ಆಧುನಿಕ ಯುರೋಪ್ ಪಾಠದ ಪರಿಚಯವನ್ನು ಇವತ್ತಿನ ತರಗತಿಯಲ್ಲಿ ನಾವು ಮಾಡ್ತಾ ಹೋಗೋಣ. ಮಕ್ಕಳೇ, ಆಧುನಿಕ ಯುರೋಪ್ ಕಾಲ ಪ್ರಾರಂಭ ಆಗುವುದಕ್ಕಿಂತ ಮುಂಚಿನ ಅವಧಿಯನ್ನು ನಾವು ಯುರೋಪಿನ ಇತಿಹಾಸದಲ್ಲಿ ಮಧ್ಯಕಾಲೀನ ಯುಗ ಅಂತಂದೇಳಿ ಕರಿತೀವಿ. ಈ ಯುಗ ಅಥವಾ ಈ ಕಾಲ ಮಧ್ಯಕಾಲೀನ ಯುಗವನ್ನು ನಾವು ಅಲ್ಲಿ ಐದನೇ ಶತಮಾನದಿಂದ ಸಾಮಾನ್ಯ ಶಕ ಐದನೇ ಶತಮಾನದಿಂದ ಸಾಮಾನ್ಯ ಶಕ ಹದಿನೈದನೇ ಶತಮಾನದವರೆಗಿನ ಏನು ಸಾವಿರ ವರ್ಷಗಳು ಅವಧಿ ಇದೆ, ಈ ಅವಧಿಯನ್ನು ಮಧ್ಯಕಾಲೀನ ಯುಗ ಅಂತಂದರೆ ಕರಿತಾ ಹೋಗ್ತೀವಿ. ಈ ಒಂದು ಯುಗದಲ್ಲಿ ಅಂದರೆ ಐದನೇ ಶತಮಾನದ ಪ್ರಾರಂಭದ ಅವಧಿಯಲ್ಲಿ ಪಶ್ಚಿಮ ಯುರೋಪ್ ಅವನತಿ ಬಂತು, ಸಾರಿ ಪಶ್ಚಿಮ ರೋಮನ್ ಸಾಮ್ರಾಜ್ಯ ಅವನತಿ ಬಂತ ಹೋಯಿತು, ಅನಾಗರಿಕರ ದಾಳಿಯಿಂದಾಗಿ ಅದು ಅವನತಿ ಬಂತು. ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರಬಲ ರಾಜಕೀಯ ವ್ಯವಸ್ಥೆ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಕ್ರೈಸ್ತ ಧರ್ಮದ ಒಂದು ರಕ್ಷಣೆಯ ದೃಷ್ಟಿಯಿಂದ ಕ್ಯಾಥೋಲಿಕ್ ಚರ್ಚ್ನ ಪೋಪರ ಒಂದು ನಾಯಕತ್ವದಲ್ಲಿ ತಮ್ಮ ಧರ್ಮದ ರಕ್ಷಣೆಯನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಲಾಯಿತು. ಇಲ್ಲಿ ಯಾವುದೇ ರೀತಿಯಾದಂತಹ ರಾಜರ ರಕ್ಷಣೆಗಳು ಇರಲಿಲ್ಲ, ಯಾಕೆಂದ್ರೆ ಆ ಕಾಲದಲ್ಲಿ ರಾಜರು ಅತ್ಯಂತ ದುರ್ಬಲರಾಗಿದ್ರು ಪಶ್ಚಿಮ ರೋಮನ್ ಸಾಮ್ರಾಜ್ಯದಲ್ಲಿ. ಸೊ ಹಾಗಾಗಿ ಇಲ್ಲಿ ಏನಾಯ್ತು, ಕ್ಯಾಥೋಲಿಕ್ ಪೋಪರೇ ಇಲ್ಲಿನ ನಾಯಕತ್ವವನ್ನು ವಹಿಸಿಕೊಂಡು ಕ್ಯಾಥೋಲಿಕ್ ಧರ್ಮದ ರಕ್ಷಣೆಗಾಗಿ ಅಥವಾ ಕ್ರಿಶ್ಚಿಯನ್ ಧರ್ಮದ ರಕ್ಷಣೆಗಾಗಿ. ಇಂಥ ಸಂದರ್ಭದಲ್ಲಿ ಈ ಪೋಪರು ಅಥವಾ ಕ್ಯಾಥೋಲಿಕ್ ಚರ್ಚ್ಗಳು ಅನೇಕ ರೀತಿಯಾದಂಥ ಮೂಢನಂಬಿಕೆಗಳನ್ನು ಜನರಲ್ಲಿ ತುಂಬಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋದರು. ಸೊ ಹೀಗಾಗಿ ಏನಾಯಿತು, ಸಮಾಜದಲ್ಲಿ ಎಲ್ಲ ಕ್ಷೇತ್ರಗಳ ಒಂದು ಅಭಿವೃದ್ಧಿ ಕುಂಠಿತವಾಗಲಿಕ್ಕೆ ಸಹಾಯವಾಗ್ತಾ ಹೋಯಿತು. ಜೊತೆಗೆ ಆ ಕಾಲದ ಮಧ್ಯಕಾಲೀನ ಯುಗದ ಪ್ರಮುಖ ಲಕ್ಷಣ ಅಂತಂದರೆ ಕೃಷಿನೇ ಅವತ್ತು ಪ್ರಧಾನವಾಗಿತ್ತು. ಹಾಗಾಗಿ ಕೃಷಿಯಲ್ಲಿ ಉಳಿಗಮಾನ್ಯ ವ್ಯವಸ್ಥೆ ಜಾರಿಯಲ್ಲಿತ್ತು ಅನ್ನೋದನ್ನು ನಾವು ಈ ಹಿಂದಿನ ತರಗತಿಯಲ್ಲೇ ನೋಡ್ತಾ ಹೋದ್ವಿ. ಹೀಗಾಗಿ ಅಲ್ಲಿ ರಾಜರು ಅಂದರೆ ಈ ಒಂದು ಮಧ್ಯಕಾಲೀನ ಯುಗದ ಒಂದು ಲಕ್ಷಣಗಳನ್ನು ನೋಡಿದರೆ ಉಳಿಗಮಾನ್ಯ ವ್ಯವಸ್ಥೆ ಇತ್ತು, ರಾಜರು ಅತ್ಯಂತ ದುರ್ಬಲರಾಗಿದ್ದರು, ಕ್ರೈಸ್ತ ಏನು ಕ್ಯಾಥೋಲಿಕ್ ಚರ್ಚ್ಗಳೇ ಅತ್ಯಂತ ಪ್ರಧಾನ ನಾಯಕತ್ವವನ್ನು ವಹಿಸಿಕೊಂಡಿದ್ವು, ಜನರಲ್ಲಿ ಮೂಢನಂಬಿಕೆಗಳು ಹೆಚ್ಚಾಗಿತ್ತು. ಜೊತೆಗೆ ಅಷ್ಟೇ ಅಲ್ಲದೆ ಈ ಜಮೀನ್ದಾರಿ ವರ್ಗ ಏನಿತ್ತು ರಾಜರಿಗಿಂತಲೂ ಕೂಡ ಉನ್ನತ ಸ್ಥಾನವನ್ನು ಪಡ್ಕೊಂಡಿದ್ರು, ಅಥವಾ ಆಳುವ ವರ್ಗಕ್ಕಿಂತಲೂ ಕೂಡ ಇವರೇ ಹೆಚ್ಚು ಪ್ರಧಾನರ ಆಗುವ ಹಾಗೆ ಅಥವಾ ಹೆಚ್ಚು ಪ್ರಬಲರಾಗುವ ಹಾಗೆ ಪ್ರಬಲರಿರುವ ಹಾಗೆ ನಮಗೆ ಆ ಸಮಾಜದಲ್ಲಿ ಕಾಣ್ತಾ ಹೋಯಿತು. ಜೊತೆಗೆ ಅಷ್ಟೇ ಅಲ್ಲದೆ ಮಧ್ಯಮ ವರ್ಗ ಮತ್ತು ಏನು ಕೆಳವರ್ಗ ಇದೆ ಅದು ಅತ್ಯಂತ ಸಂಕಷ್ಟಕರವಾದಂತಹ ಬದುಕನ್ನ ಆ ಸಂದರ್ಭದಲ್ಲಿ ನಡೆಸ್ತಾ ಇತ್ತು ಅನ್ನೋದನ್ನ ನಾವು ಮಧ್ಯಕಾಲೀನ ಇತಿಹಾಸವನ್ನ ಗಮನಿಸಿದಾಗ ಮಧ್ಯಕಾಲೀನ ಯುರೋಪಿನ ಇತಿಹಾಸವನ್ನ ಗಮನಿಸಿದಾಗ ನಮಗೆ ಕಂಡು ಬರುವಂತಹ ಪ್ರಮುಖವಾದಂತಹ ಅಂಶಗಳು ಇವಿಷ್ಟು. ಕ್ಯಾಥೋಲಿಕ್ ಒಬ್ಬರೇ ನಾಯಕತ್ವವನ್ನು ವಹಿಸಿಕೊಂಡದ್ದು ಕಾಣ್ತಾ ಹೋಗುತ್ತೆ, ಅವರು ಅದರಿಂದ ಮೂಢನಂಬಿಕೆಯನ್ನು ಜನರಲ್ಲಿ ಬಿತ್ತುವಂಥದ್ದು ಕಾಣ್ತಾ ಹೋಗುತ್ತೆ, ದುರ್ಬಲ ರಾಜಕೀಯ ರಾಜ್ಯ ವ್ಯವಸ್ಥೆ ಆ ಕಾಲದಲ್ಲಿ ಇತ್ತು, ಜಮೀನ್ದಾರರೇ ಹೆಚ್ಚು ಪ್ರಬಲರಾಗಿ ಕಾಣ್ತಾ ಇತ್ತು, ಮಧ್ಯಮ ವರ್ಗ ಇರ್ಬೋದು ಮತ್ತು ಕೆಳವರ್ಗಗಳಿರ್ಬೋದು ಅತ್ಯಂತ ಸಂಕಷ್ಟದ ಸ್ಥಿತಿಯಲ್ಲಿತ್ತು, ಕೃಷಿಯ ಅವತ್ತಿನ ಮೂಲ ಆದಾಯವಾಗಿತ್ತು, ಹಾಗಾಗಿ ಅಲ್ಲಿ ಉಳಿಗಮಾನ್ಯ ವ್ಯವಸ್ಥೆ ಇತ್ತು. ಎಲ್ಲ ಲಕ್ಷಣಗಳು ಮಧ್ಯಕಾಲೀನ ಯುಗದಲ್ಲಿ ಕಂಡುಬರ್ತಾ ಹೋಗ್ತವೆ. ಜೊತೆಗೆ ಆ ಕಾಲದಲ್ಲಿ ಯಾವುದೇ ಕ್ಷೇತ್ರಗಳ ಅಭಿವೃದ್ಧಿನೂ ಕೂಡ ಆಗಿರಲಿಲ್ಲ ಅನ್ನೋದು ನಮಗೆ ಮಧ್ಯಕಾಲೀನ ಯುರೋಪ್ ಇತಿಹಾಸವನ್ನು ನಾವು ಅಧ್ಯಯನ ಮಾಡಿದಾಗ ಕಂಡುಬರುವಂಥ ವಿಚಾರಗಳು. ಈಗ ನಾವು ಮಧ್ಯಕಾಲೀನ ಯುಗ ಮುಗಿದು ಆಧುನಿಕ ಯುರೋಪ್ ಹೇಗೆ ಪ್ರಾರಂಭವಾಯಿತು, ಆ ಕಾಲದ ಸ್ಥಿತಿಗತಿಗಳು ಏನು ಅನ್ನೋದನ್ನು ನಾವು ಇವತ್ತಿನ ಈ ಪಾಠದಲ್ಲಿ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಸೊ ನಾನು ಆಗಲೇ ಹೇಳಿದೆ, ಐದನೇ ಶತಮಾನದಿಂದ ಹದಿನೈದನೇ ಶತಮಾನದ ಏನು ನಡುವಿನ ಅವಧಿ ಇದೆ, ಈ ಅವಧಿಯನ್ನ ನಾವು ಮಧ್ಯಕಾಲೀನ ಯುಗ ಅಂತಂದೇಳಿ ಯುರೋಪಿನಲ್ಲಿ ಗುರುತಿಸಲಾಗುತ್ತೆ ಅಂತಂದ್ಬಿಟ್ಟು. ಆದರೆ ಮಧ್ಯಕಾಲೀನ ಯುಗದ ಅಂತ್ಯದ ವೇಳೆಗಾಗಲೇ ಅಂದರೆ ಹದಿನಾಲ್ಕನೇ ಶತಮಾನದ ಕೊನೆಯ ಭಾಗ ಮತ್ತು ಹದಿನೈದನೇ ಶತಮಾನದ ಆರಂಭದ ಅವಧಿಯಲ್ಲಿ ಹಲವಾರು ರೀತಿಯಾದಂತಹ ಬದಲಾವಣೆಗಳನ್ನ ಕಾಣಲಿಕ್ಕೆ ಪ್ರಾರಂಭ ಆಯಿತು. ಅದನ್ನೇ ನಾವು ಪುನರುಜ್ಜೀವನ ಅಂತಂದೇಳಿ ಇತಿಹಾಸದಲ್ಲಿ ಓದ್ತಾ ಹೋಗ್ತೀವಿ. ಅಂದ್ರೆ ಮಧ್ಯಕಾಲೀನ ಯುಗದಲ್ಲಿರ್ತಕ್ಕಂಥ ಅತ್ಯಂತ ಕುಸಿತವಾದಂತಹ ಒಂದು ಏನು ಜೀವನ ಇತ್ತು ಅದು ಮತ್ತೆ ಚೇತರಿಸಿಕೊಳ್ಳಿಕ್ಕೆ ಪ್ರಾರಂಭ ಆಯಿತು ಹದಿನಾಲ್ಕನೇ ಶತಮಾನದ ಅಂತ್ಯ ಮತ್ತು ಹದಿನೈದನೇ ಶತಮಾನದ ಪ್ರಾರಂಭದಲ್ಲಿ. ಅದನ್ನ ಏನು ಬದಲಾವಣೆ ಆಯಿತು ಅಥವಾ ಕುಸಿದು ಹೋಗಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ರಾಜಕೀಯ ವ್ಯವಸ್ಥೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಪ್ರತಿಯೊಂದು ಕ್ಷೇತ್ರಗಳು ಚೇತರಿಸಲಿಕ್ಕೆ ಪ್ರಾರಂಭ ಆದ್ವಲ್ಲ ಅದನ್ನ ನಾವು ಪುನರುಜ್ಜೀವನ ಅಂತಂದೇಳಿ ಕರಿತಾ ಹೋಗ್ತೀವಿ. ಈ ಪುನರುಜ್ಜೀವನ ಅಂತ ಅಂದ್ರೆ ಪುನರ್ಜನ್ಮ ಅಂತ ಅರ್ಥ ಆಗುತ್ತೆ. ಪುನರ್ಜನ್ಮ, ಪುನರುತ್ಥಾನ, ಪುನರ್ವಿಕಾಸ, ಪುನರುಜ್ಜೀವನ ಅನ್ನೋ ಅರ್ಥದಲ್ಲಿ ಇದನ್ನ ಬಳಕೆ ಮಾಡಲಾಗುತ್ತೆ. ಈ ಪುನರುಜ್ಜೀವನ ಅನ್ನೋ ಪದವನ್ನ ಇಂಗ್ಲಿಷ್ ಭಾಷೆಯ
ರಿನೈಸಾನ್ಸ್ ಅನ್ನೋ ಒಂದು ಪದದಿಂದ ತೆಗೆದುಕೊಂಡಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಅಂದ್ರೆ ಆ ಭಾಷೆಯಿಂದ ಕನ್ನಡದ ಒಂದು ಕನ್ನಡ ಪದ ಅಂತಂದ್ರೆ ಪುನರುಜ್ಜೀವನ ಅನ್ನೋ ಒಂದು ಪದವನ್ನ ನಾವು ಬಳಕೆಯನ್ನ ಮಾಡ್ತಾ ಹೋಗ್ತೀವಿ. ಆದ್ರೆ ಇಂಗ್ಲಿಷ್ ಭಾಷೆಯ ರಿನೈಸಾನ್ಸ್ ಅನ್ನೋ ಒಂದು ಏನು ಪದ ಇದೆ, ಈ ಪದ ಲ್ಯಾಟಿನ್ ಭಾಷೆಯ ರಿನೇಸೇರ್ ಅನ್ನೋ ಒಂದು ಪದದಿಂದ ಬಂದಿರತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ಈ ಒಂದು ಇದನ್ನ ನವೋದಯ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ಈ ಒಂದು ಅವಧಿಯ ಸಂದರ್ಭದಲ್ಲಿ ಅಂದ್ರೆ ಪುನರುಜ್ಜೀವನದ ಕಾಲದ ಅವಧಿಯಲ್ಲಿ ಏನಾಯ್ತು ಅಂತಂದ್ರೆ, ಅವಧಿಯಲ್ಲಿ ಗ್ರೀಕ್ ಮತ್ತು ಲ್ಯಾಟಿನ್ ಏನು ಸಾಹಿತ್ಯಗಳಿತ್ತು, ಪುರಾತನ ಕಾಲದಲ್ಲಿ ಬರೆದಿರ್ತಕ್ಕಂತ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಯ ಸಾಹಿತ್ಯಗಳಿತ್ತು, ಅವುಗಳನ್ನ ಮತ್ತು ಮರುಹೋದನ್ನ ಪ್ರಾರಂಭ ಆಯ್ತು. ಮರುಹೋದಿನಿಂದಾಗಿ ಜನರಲ್ಲಿ ಉಂಟಾದಂತ ಬೌದ್ಧಿಕ ವಿಕಾಸ ಏನಿದೆ ಆ ವಿಕಾಸವನ್ನೇ ನಾವು ಪುನರುಜ್ಜೀವನ ಅಂತಂದೇಳಿ ಕರೀತಕ್ಕಂಥದ್ದು. ಅಂದ್ರೆ ಹಿಂದೆ ಮಧ್ಯಕಾಲೀನ ಯುಗದಲ್ಲಿ ಯಾರೂ ಈ ಪುಸ್ತಕದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಕ್ಕೆ ಹೋಗ್ಲಿಲ್ಲ. ಆದ್ರೆ 14ನೇ ಶತಮಾನದ ಅಂತ್ಯದ ಒಳಗಾಗಲೇ ಹಿಂದೆ ಅಂದ್ರೆ ಮಧ್ಯಕಾಲೀನ ಯುಗ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಬರೆದಿರ್ತಕ್ಕಂತ ಏನು ಗ್ರಂಥಗಳಿತ್ತು ಲ್ಯಾಟಿನ್ ಭಾಷೆಯ ಮತ್ತು ಗ್ರೀಕ್ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಗ್ರಂಥಗಳನ್ನ ಎಲ್ಲ ಹಲವಾರು ಜನ ಓದಲಿಕ್ಕೆ ಪ್ರಾರಂಭ ಮಾಡಿಕೊಂಡ್ರು. ಹಾಗಾಗಿ ಭೌತಿಕ ಜ್ಞಾನಗಳು ಅಂದ್ರೆ ಏನು ಮೂಢನಂಬಿಕೆಗಳಿಂದ ತುಂಬಿ ಹೋಗಿತ್ತು ಸಮಾಜ, ಅದರಲ್ಲಿ ಯಾವುದು ತಪ್ಪು ಯಾವುದು ಸರಿ ಅನ್ನೋ ಒಂದು ಅಂಶಗಳು ಅಲ್ಲಿಗೆ ಬೆಳಕಿಗೆ ಬರಲಿಕ್ಕೆ ಪ್ರಾರಂಭ ಆದ್ವು. ಈ ಏನು ಉಂಟಾದಂತಹ ಭೌತಿಕ ಜ್ಞಾನ ಇದೆ ಆ ಜ್ಞಾನವನ್ನೇ ನಾವು ಪುನರುಜ್ಜೀವನ ಅಂತಂದೇಳಿ ಕರೀತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಹಾಗಾದ್ರೆ ಈ ವಿಕಾಸದಿಂದ ಏನಾಯ್ತು ಅಂದ್ರೆ, ಈ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಯ ಸಾಹಿತ್ಯವನ್ನ ಓದಿದ್ರಿಂದ ಏನಾಗ್ತಾ ಹೋಯ್ತು, ಭೌತಿಕ ಜ್ಞಾನ ವಿಕಾಸ ಆಯ್ತು ಸರಿ, ಯಾವ ರೀತಿಯಾದಂತಹ ಜ್ಞಾನ ವಿಕಾಸ ಆಯ್ತು ಅಂತ ನಾವು ನೋಡಿದ್ರೆ ಅದು ಸರಳ ಜೀವನಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ಲಿಕ್ಕೆ ಪ್ರಾರಂಭ ಆಯ್ತು. ಯಾಕೆಂದ್ರೆ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಸಾಹಿತ್ಯಗಳಲ್ಲಿ ಕ್ರಿಶ್ಚಿಯನ್ ಧರ್ಮ ಅತ್ಯಂತ ಸರಳವಾಗಿರ್ತಕ್ಕಂಥ ಬದುಕಿಗೆ ಹೆಚ್ಚು ಅವಕಾಶವನ್ನ ಕೊಟ್ಟಿತ್ತು. ಯಾಕಂದ್ರೆ ಜೀಸಸ್ ಕೂಡ ಅದನ್ನೇ ಹೇಳಿದ್ರು. ಸೊ ಹಾಗಾಗಿ ಆ ಒಂದು ಅಂಶಗಳು ಜನರಿಗೆ ಮರು ಓದಿನಿಂದ ಅದರ ಜ್ಞಾನ ತಿಳಿಯಲಿಕ್ಕೆ ಚಾನ್ಸ್ ಆಯ್ತು, ವಿಚಾರಶೀಲತೆ ಬರಲಿಕ್ಕೆ ಚಾನ್ಸ್ ಆಯ್ತು, ಮಾನವೀಯತೆ ಬರಲಿಕ್ಕೆ ಚಾನ್ಸ್ ಆಯ್ತು, ವಿಜ್ಞಾನದ ಚಿಂತನೆಗಳು ಅಲ್ಲಿಂದ ಪ್ರಾರಂಭವಾಯಿತು. ಹಾಗಾಗಿ ಕತ್ತಲೆಯ ಯುಗ ಹೋಗಿ ಈಗ ಹೊಸ ಬೆಳಕಿನ ಯುಗಕ್ಕೆ ನಾಂದಿ ಆಡಲಿಕ್ಕೆ ಈ ಒಂದು ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಯ ಸಾಹಿತ್ಯಗಳ ಮರು ಓದು ಹೆಚ್ಚು ಅವಕಾಶವನ್ನು ಮಾಡಿಕೊಡ್ತು. ಹಾಗಾಗಿ ಅದನ್ನು ನಾವು ಪುನರುಜ್ಜೀವನ ಅಂತಂದೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಪುನರುಜ್ಜೀವನ ಯುರೋಪಿನ ಯಾವ ಭಾಗದಲ್ಲಿ ಮೊದಲು ಪ್ರಾರಂಭ ಆಯಿತು? ಅದಲ್ವಾ, ಯುರೋಪಿನ ಯಾವ ಭಾಗದಿಂದ ಈ ಪುನರುಜ್ಜೀವನ ಪ್ರಾರಂಭ ಆಗಲಿಕ್ಕೆ ಚಾನ್ಸ್ ಆಯಿತು? ಮೊದಲು ನಾವು ನೋಡೋದಾದ್ರೆ ಇದರ ಒಂದು ಉದಯವಾದ ಲಕ್ಷಣಗಳನ್ನು ನಾವು ಇಟಲಿಯಲ್ಲಿ ಕಾಣ್ತಾ ಹೋಗ್ತೇವೆ. ಈ ಪುನರುಜ್ಜೀವನದ ಒಂದು ಲಕ್ಷಣಗಳನ್ನು ಮೊದಲ ಬಾರಿಗೆ ಬೆಳೆದಂಥದ್ದು ಅಥವಾ ಕಂಡಂಥದ್ದು ನಾವು ಇಟಲಿಯಲ್ಲಿ. ಇಟಲಿಯ ಪ್ರಮುಖ ನಗರಗಳಾಗಿರ್ತಕ್ಕಂಥ ಶ್ರೀಮಂತ ನಗರಗಳಾಗಿ ಅಂದರೆ ಆ ಕಾಲಕ್ಕೆ ಶ್ರೀಮಂತ ನಗರಗಳಾಗಿರ್ತಕ್ಕಂಥ ರೋಮನ್ ಇರ್ಬೋದು ಅಥವಾ ವೆನಿಸ್ ಇರ್ಬೋದು ಅಥವಾ ಜಿನೆವೆಗಳಿರ್ಬೋದು, ಈ ಒಂದು ಜಾಗಗಳಲ್ಲಿ ಈ ಏನು ಪುನರುಜ್ಜೀವನ ಅಥವಾ ಒಂದು ಪುನರುಜ್ಜೀವನದ ಲಕ್ಷಣಗಳನ್ನು ಮೊದಲು ಕಾಣಲಿಕ್ಕೆ ಪ್ರಾರಂಭ ಆಗ್ತಾ ಹೋಯಿತು. ಇದಕ್ಕೆ ಕಾರಣ ಏನು ಅಂತ ನಾವು ನೋಡಿದ್ರೆ ಅದಕ್ಕೆ ಪ್ರಮುಖವಾಗಿ ಯುರೋಪಿನಲ್ಲಿ ನಡೆದಿರ್ತಕ್ಕಂಥ ಕ್ರಾಂತಿ ಇರ್ಬೋದು, ಜೊತೆಗೆ ಪೂರ್ವ ಒಂದು ರೋಮನ್ ಸಾಮ್ರಾಜ್ಯದ ಅವನತಿನೂ ಕೂಡ ಕಾರಣ ಆಗಿರ್ಬೋದು. ಹಾಗಾಗಿ ಎಲ್ಲಾ ಯುರೋಪಿನಲ್ಲಿರ್ತಕ್ಕಂತಹ ಏನು ಪೂರ್ವ ಯುರೋಪ್ ರೋಮನ್ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ಏನು ಸಾಹಿತಿಗಳು ಕವಿಗಳು ಬುದ್ಧಿವಂತರಿದ್ರು ಅವರೆಲ್ಲರೂ ಕೂಡ ಇಟಲಿ ನಗರಗಳಿಗೆ ಬರಲಿಕ್ಕೆ ಪ್ರಾರಂಭ ಮಾಡಿಕೊಂಡ್ರು. ಅದು ಇಟಲಿಯ ಶ್ರೀಮಂತ ನಗರಗಳಾಗಿದ್ವು, ಅವು ಹೆಚ್ಚು ಅನುಕೂಲಕರವಾಗಿದ್ವು ವಿದ್ಯಾವಂತರಿಗೆ, ವಿದ್ಯಾವಂತ ವರ್ಗಕ್ಕೆ ಅಥವಾ ಸಾಹಿತ್ಯ ಬೆಳವಣಿಗೆಗೆ ಅದು ಹೆಚ್ಚು ಪೂರಕವಾಗಿತ್ತು. ಹಾಗಾಗಿ ಯುರೋಪಿನಲ್ಲಿರ್ತಕ್ಕಂಥ ಎಲ್ಲಾ ಸಾಹಿತಿಗಳು ಒಂದೇ ಕಡೆಗೆ ಬಂದಿದ್ದರಿಂದ ಇಲ್ಲಿ ಇರೋ ಇಟಲಿಯಲ್ಲಿಯೇ ಅದರ ಒಂದು ಬೆಳವಣಿಗೆಯನ್ನು ಪುನರುಜ್ಜೀವನದ ಬೆಳವಣಿಗೆಯನ್ನು ಕಾಣಲಿಕ್ಕೆ ಚಾನ್ಸ್ ಆಯಿತು. ಆ ನಂತರದ ದಿನಗಳಲ್ಲಿ ಇಟಲಿಯಿಂದ ಇಡೀ ಯುರೋಪಿನಾದ್ಯಂತ ವಿವಿಧ ಭಾಗಗಳಲ್ಲಿ ಕೂಡ ಅದು ಪ್ರಸರಿಸಲಿಕ್ಕೆ ಸಾಧ್ಯತೆ ಆಯಿತು ಅನ್ನೋದನ್ನು ನಾವು ಇತಿಹಾಸದಿಂದ ತಿಳ್ಕೊಬಹುದಾಗಿರ್ತಕ್ಕಂಥದ್ದು. ಹಾಗಾದ್ರೆ ಈ ಮಧ್ಯಕಾಲೀನ ಯುಗ ಹೋಗಿ ಪುನರುಜ್ಜೀವನ ಪ್ರಾರಂಭ ಆಗಲಿಕ್ಕೆ ಯಾವೆಲ್ಲ ಕಾರಣಗಳು ಪ್ರಮುಖವಾಗಿ ನಮಗೆ ಕಾಣ್ತಾ ಹೋದವು? 14ನೇ ಶತಮಾನದ ಅಂತ್ಯ ಮತ್ತು 15ನೇ ಶತಮಾನದ ಆರಂಭಿಕ ಅವಧಿಯಲ್ಲಿ ನಡೆದಂತ ಯಾವ್ಯಾವ ಘಟನೆಗಳು, ಯಾವ್ಯಾವ ವ್ಯಕ್ತಿಗಳು ಈ ಒಂದು ಪುನರುಜ್ಜೀವನ ಅಥವಾ ಆಧುನಿಕ ಯುರೋಪಿನ ಒಂದು ಬೆಳವಣಿಗೆಗೆ ಯಾರ್ಯಾರೆಲ್ಲ ತಳಹದಿಯನ್ನ ಹಾಕಿದ್ರು ಅಂತ ನೋಡ್ತಾ ಹೋದ್ರೆ ಅದಕ್ಕೆ ಕಾರಣಗಳನ್ನ ತಿಳಿಯುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಹೋದ್ರೆ ಪುನರುಜ್ಜೀವನ ಬೆಳವಣಿಗೆಗೆ ಕಾರಣಗಳೇನು ಅಂತ ನಾವು ನೋಡಿದ್ರೆ ಬಹುಮುಖ್ಯವಾಗಿ ಯುರೋಪಿನಲ್ಲಿ
ಮಧ್ಯಕಾಲೀನ ಯುಗದ ಅಂತ್ಯದ ವೇಳೆಗಾಗಲೇ ಕೆಲವೊಂದು ವಿಚಾರವಾದಿಗಳ ಬೆಳವಣಿಗೆ ಆಗ್ತಾ ಹೋಯ್ತು. ಆ ವಿಚಾರವಾದಿಗಳು ಸಮಾಜದಲ್ಲಿ ಇರ್ತಕ್ಕಂಥ ಮೂಢನಂಬಿಕೆಗಳನ್ನ ವಿರೋಧಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅವರು ಯಾರು ದಬ್ಬಾಳಿಕೆಯನ್ನ ಮಾಡ್ತಾ ಇದ್ರು ಅವರ ವಿರುದ್ಧ ಪ್ರಶ್ನೆ ಎತ್ತುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಸೊ ಅಂತಹ ವ್ಯಕ್ತಿಗಳು ಯಾರ್ಯಾರಾಗಿದ್ರು ಆ ಸಂದರ್ಭದಲ್ಲಿ, ಅಂದ್ರೆ ಆ ಒಂದು ಈ ಮಧ್ಯಕಾಲೀನ ಯುಗದ ಅಂತ್ಯದ ವೇಳೆಗಾಗಲೇ ಯಾರೆಲ್ಲ ಅಂತಹ ಮಹಾನ್ ವ್ಯಕ್ತಿಗಳಾಗಿದ್ರು ಅಂತಂದ್ರೆ, ಪೀಟರ್ ಹಬ್ಲಾರ್ಡ್ ಅಂತಂದ್ರೆ ಹಬ್ಲಾರ್ಡ್ ಅಂತಂದೇಳಿ ಕರಿತಾ ಹೋಗ್ತೀವಿ, ಜೊತೆಗೆ ರೋಜರ್ ಬೇಕನ್ ಇರ್ಬೋದು, ಜಾನ್ ವೈಕ್ಲಿಪ್ ಇರ್ಬೋದು. ಈ ಮೂವರು ಪ್ರಮುಖವಾಗಿರ್ತಕ್ಕಂಥ ವಿಚಾರವಾದಿಗಳು ಇವರು ಮೊಟ್ಟ ಮೊದಲ ಬಾರಿಗೆ ಸಮಾಜದಲ್ಲಿ ನಡೀತಕ್ಕಂಥ ದಬ್ಬಾಳಿಕೆಯ ವಿರುದ್ಧ ಧ್ವನಿ ಎತ್ತುವಂಥದ್ದು, ಪ್ರಶ್ನೆ ಮಾಡುವಂತಹ ಮನೋಭಾವವನ್ನ ಬಿತ್ತುವಂತಹ ಕೆಲಸದಲ್ಲಿ ಇವರು ಪ್ರಮುಖ ಪಾತ್ರವನ್ನ ವಹಿಸ್ತಾ ಹೋಗ್ತಾರೆ. ಇದು ಒಂದು ಕಾರಣ. ಅಂದ್ರೆ ಜಾನ್ ವೈಕ್ಲಿಪ್ ಇರ್ಬೋದು ಅಥವಾ ರೋಜರ್ ಬೇಕನ್ ಇರ್ಬೋದು ಅಥವಾ ಪೀಟರ್ ಇರ್ಬೋದು, ಇವರೆಲ್ಲರೂ ಕೂಡ ವಿಚಾರವಾದಿಗಳು. ಆ ಕಾಲದಲ್ಲಿ ಇರ್ತಕ್ಕಂಥ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದ್ದು ಪುನರುಜ್ಜೀವನದ ಸ್ಥಾಪನೆಗೆ ಅಥವಾ ಪುನರುಜ್ಜೀವನ ಕಾಲ ಪ್ರಾರಂಭ ಆಗಲಿಕ್ಕೆ ಅದು ಕೂಡ ಸಹಾಯವಾಗ್ತಾ ಹೋಯ್ತು. ಇದು ಒಂದು ವಿಚಾರ. ಇನ್ನು ಎರಡನೇ ವಿಚಾರಕ್ಕೆ ನಾವು ಎರಡನೇ ಪಾಯಿಂಟ್ಗೆ ಬರೋದಾದ್ರೆ, 1453 ಸಾಮಾನ್ಯ ಶಕ 1453 ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಆಗಿರ್ತಕ್ಕಂಥ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಟರ್ಕರು ವಶಪಡಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು ಸಾಮಾನ್ಯ ಶಕ 1453. ಹೀಗಾಗಿ ಏನಾಯ್ತು, ಯಾವಾಗ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಆಗಿರ್ತಕ್ಕಂಥ ಕಾನ್ಸ್ಟಾಂಟಿನೋಪಲ್ ಅನ್ನ ವಶಪಡಿಸಿಕೊಂಡ್ರು, ಆವಾಗ ಈ ಯುರೋಪ್ ಖಂಡಕ್ಕೂ ಮತ್ತೆ ಪೂರ್ವ ದೇಶಗಳ ಆ ದೇಶದ ಪೂರ್ವಕ್ಕೆ ಇದ್ದಂತ ಏಷ್ಯಾದ ರಾಷ್ಟ್ರಗಳಿಗೂ ಮಧ್ಯೆ ಇರ್ತಕ್ಕಂಥ ಸಂಪರ್ಕವನ್ನ ಕಡಿತಗೊಳ್ಳಿಕ್ಕೆ ಸಾಧ್ಯತೆ ಆಯ್ತು. ಯಾಕಂದ್ರೆ ಇವರು ಭೂ ಮಾರ್ಗದ ಮೂಲಕ ಹೋಗಬೇಕು ಅಥವಾ ಪೂರ್ವ ದೇಶಗಳ ಜೊತೆಗೆ ನಮ್ಮ ಜೊತೆಗೆ ಇವರು ವ್ಯಾಪಾರ ಸಂಪರ್ಕವನ್ನ ಮಾಡಬೇಕು ಅನ್ನೋದೇ ಆದ್ರೆ ಅವರು ಟರ್ಕ್ ಸಾಮ್ರಾಜ್ಯದ ಒಳಗೆ ಬರಬೇಕಾಗಿತ್ತು. ಯಾಕೆ ಅಂತಂದ್ರೆ ಇವ್ರಿಗೆ ಇಲ್ಲಿಯವರೆಗೆ ಕಾನ್ಸ್ಟಾಂಟಿನೋಪಲ್ ನಗರ ಏನಿತ್ತು ಅದು ಪೂರ್ವ ದೇಶಗಳಿಗೂ ಮತ್ತು ಯುರೋಪ್ ಖಂಡಗಳಿಗೆ ಒಂದು ಒಂದು ಸಂಪರ್ಕವನ್ನ ಸಾಧಿಸುವಂತಹ ಒಂದು ಸ್ಥಳವಾಗಿತ್ತು. ಆದ್ರೆ ಈಗ ಆ ಸ್ಥಳವನ್ನ ಟರ್ಕರು ವಶಪಡಿಸಿಕೊಂಡಿದ್ರಿಂದ ಟರ್ಕರು ಈ ಒಂದು ಏನು ಯುರೋಪಿಯನ್ ಜನರಿಗೆ ಇಲ್ಲಿಗೆ ನೇರವಾಗಿ ವ್ಯಾಪಾರಕ್ಕೆ ಬಿಟ್ಕೊಳ್ಳಿಲ್ಲ, ಅಥವಾ ಬಿಟ್ಕೊಟ್ರು ಅತ್ಯಂತ ಕಿರುಕುಳವನ್ನ ಕೊಡ್ತಾ ಇದ್ರು. ಆ ಕಿರುಕುಳವನ್ನ ಸಹಿಸಲಾರದಂತಹ ಯುರೋಪಿಯನ್ ಜನರು ಹೊಸ ಮಾರ್ಗವನ್ನ ಕಂಡುಹಿಡಿಯುವುದು ಅತ್ಯಂತ ಅವಶ್ಯಕವಾಗಿತ್ತು ಪೂರ್ವ ದೇಶಗಳ ವ್ಯಾಪಾರವನ್ನ ಮಾಡಬೇಕಾದ್ರೆ. ಅದರಲ್ಲಿ ಬಹುಮುಖ್ಯವಾಗಿ ಚೀನಾ ಇರ್ಬೋದು ಮತ್ತು ಭಾರತ ದೇಶದ ವ್ಯಾಪಾರವನ್ನ ಮಾಡಬೇಕಾದ್ರೆ ಇವರು ಹೊಸ ಮಾರ್ಗವನ್ನ ಕಂಡುಹಿಡಿಯುವಂತ ಪ್ರಯತ್ನವನ್ನ ಮಾಡ್ತಾ ಹೋದ್ರು. ಇದು ಕೂಡ ಒಂದು ಅಂಶವಾಗಿತ್ತು. ಜೊತೆಗೆ ಇನ್ನೊಂದು ಅಂಶ ಇದೆ, ಯಾವಾಗ ಕಾನ್ಸ್ಟಾಂಟಿನೋಪಲ್ ಅನ್ನ ಟರ್ಕರು 1453 ವಶಪಡಿಸಿಕೊಂಡ್ರು, ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಏನು ನಗರದಲ್ಲಿರ್ತಕ್ಕಂತಹ ಬುದ್ಧಿಜೀವಿಗಳಿದೆ ಅವರಿಗೆ ಹೆಚ್ಚು ಹಿಂಸೆಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿಕೊಂಡ್ರು. ಅಲ್ಲಿರ್ತಕ್ಕಂಥ ಹೆಚ್ಚು ಸಾಹಿತಿಗಳಿಗೆ ಅಥವಾ ಬುದ್ಧಿಜೀವಿಗೆ ಹಿಂಸೆಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿಕೊಂಡ್ರು. ಹಾಗಾಗಿ ಟರ್ಕರ ಹಿಂಸೆಯನ್ನ ತಾಳಲಾರದೆ ಅಲ್ಲಿರ್ತಕ್ಕಂಥ ಏನು ಕ್ರಿಶ್ಚಿಯನ್ ಒಂದು ಬುದ್ಧಿಜೀವಿಗಳಿದ್ರು ಅವರೆಲ್ಲರೂ ಕೂಡ ತಮ್ಮ ಹಳೆಯ ಪುಸ್ತಕಗಳನ್ನ ಅಥವಾ ಗ್ರಂಥಗಳನ್ನ ತೆಗೆದುಕೊಂಡು ನೇರವಾಗಿ ಇಟಲಿಗೆ ಬಂದು ವಲಸೆ ಬಂದು ಅಲ್ಲಿ ತಮ್ಮ ಜೀವನ ಬದುಕನ್ನ ಪ್ರಾರಂಭ ಮಾಡಿಕೊಂಡ್ರು. ಹಾಗಾಗಿ ಒಂದೇ ಸಾರಿನೇ ಹಲವಾರು ಸಾಹಿತಿಗಳು ಇಟಲಿಯಲ್ಲಿ ಬಂದು ನೆಲೆಯೂರಿದ್ದು ಕೂಡ ಪುನರುಜ್ಜೀವನದ ಒಂದು ಬೆಳವಣಿಗೆಗೆ ಕಾರಣ ಆಯ್ತು ಅನ್ನೋದನ್ನ ನಾವು ನೆನಪಿಟ್ಕೋಬೇಕಾಗುತ್ತೆ, ಅಥವಾ ಅದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಇನ್ನು ನಾಲ್ಕನೇ ಪಾಯಿಂಟ್ ಅಂತಂದ್ರೆ 1455 ಜರ್ಮನಿಯ ಗುಟೆನ್ಬರ್ಗ್ ನೋಡಿ, ಜರ್ಮನಿಯ ಗುಟೆನ್ಬರ್ಗ್ ಅಂತ ಏನು ಒಬ್ಬ ವ್ಯಕ್ತಿ ಇದ್ದಾನೆ, ವಿಜ್ಞಾನಿ ಇದ್ದಾನೆ. ಇವನು ಮೊಟ್ಟ ಮೊದಲ ಬಾರಿಗೆ ಮುದ್ರಣಾ ಯಂತ್ರವನ್ನ ಕಂಡುಹಿಡಿಯುವಂತ ಅಥವಾ ಸಂಶೋಧನೆ ಮಾಡುವಂತ ಪ್ರಯತ್ನವನ್ನ ಆ ಸಂದರ್ಭದಲ್ಲಿ 1455 ಅವನು ಮಾಡ್ತಾ ಹೋಗ್ತಾನೆ. ಸೊ ಹೀಗಾಗಿ 1455 ಗುಟೆನ್ಬರ್ಗ್ ಯಾವಾಗ ಇದನ್ನು ಮುದ್ರಣಾ ಯಂತ್ರವನ್ನ ಸಂಶೋಧಿಸಿದನೋ ಇದು ಜ್ಞಾನವನ್ನ ಪ್ರಸರಿಸಲಿಕ್ಕೆ ಸಹಾಯವಾಯಿತು. ಯಾಕಂದ್ರೆ ಇಲ್ಲಿಯವರೆಗೂ ತಾವು ಬರೆದಿರ್ತಕ್ಕಂಥ ಅಥವಾ ಲ್ಯಾಟಿನ್ ಭಾಷೆಯಲ್ಲಿ ಇರ್ತಕ್ಕಂಥ ಸಾಹಿತ್ಯ ಇರ್ಬೋದು ಅಥವಾ ಗ್ರೀಕ್ ಭಾಷೆಯ ಸಾಹಿತ್ಯಗಳಿರ್ಬೋದು ಅಥವಾ ಬುದ್ಧಿಜೀವಿಗಳು ಬರೆದಿರ್ತಕ್ಕಂಥ ಗ್ರಂಥಗಳನ್ನ ಹಸ್ತಪ್ರತಿಯಿಂದಲೇ ಬರೀಬೇಕಾಗಿತ್ತು. ಇದು ಜ್ಞಾನ ಪ್ರಸಾರಕ್ಕೆ ಹೆಚ್ಚು ಅಡ್ಡಿಯನ್ನ ಉಂಟುಮಾಡಿತ್ತು. ಯಾವಾಗ ಮುದ್ರಣಾ ಯಂತ್ರ ಸಂಶೋಧನೆ ಆಯಿತು ಆವಾಗ ಸಾಹಿತ್ಯಗಳು ಅಥವಾ ಕೃತಿಗಳು ಬಹುಬೇಗವಾಗಿ ಜನರಿಗೆ ತಲುಪ್ತಾ ಹೋಯಿತು ಮತ್ತು ಹೆಚ್ಚು ಸುಲಭ ಬೆಲೆಯಲ್ಲಿ ತಲುಪಿದ್ರಿಂದ ಎಲ್ಲಾ ಜನರು ಅದನ್ನ ಓದ್ಲಿಕ್ಕೆ ಅಥವಾ ಜನರಿಗೆ ಜ್ಞಾನವನ್ನು ತಲುಪಿಸ್ಲಿಕ್ಕೆ ಅದು ಸಹಾಯವಾಯಿತು ಅನ್ನೋದನ್ನ ನಾನು ನೆನ್ಪಿಟ್ಕೋಬೇಕಾಗುತ್ತೆ.
ಮತ್ತೆ ಜೊತೆಗೆ ಅಷ್ಟೇ ಅಲ್ಲದೆ ಆ ಕಾಲದ ಕೆಲವು ಶ್ರೀಮಂತ ವ್ಯಕ್ತಿಗಳಿರ್ಬೋದು ಅಥವಾ ರಾಜರಿರ್ಬೋದು ಅಥವಾ ಪೋಪರಿರ್ಬೋದು ಅವರು ಕೂಡ ಜ್ಞಾನಿಗಳಿಗೆ ಅಥವಾ ಬುದ್ಧಿಶಕ್ತಿ ಜನರಿಗೆ ಒಂದು ಆಶ್ರಯವನ್ನು ನೀಡುವಂಥದ್ದು ಕೂಡ ಕಾಣ್ತಾ ಹೋಗುತ್ತೆ. ಇವರು ಕೂಡ ಈ ಬುದ್ಧಿಜೀವಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ದು ಪುನರುಜ್ಜೀವನ ಕಾಲಕ್ಕೂ ಕೂಡ ಕಾರಣ ಆಯಿತು ಅನ್ನೋದನ್ನು ನಾವು ನೆನ್ಪು ಮಾಡ್ಕೋಬೇಕಾಗುತ್ತೆ. ಸೊ ಅಂತಹ ಪ್ರಮುಖವಾಗಿರ್ತಕ್ಕಂಥ ಶ್ರೀಮಂತರು ಯಾರು ಅಥವಾ ಅಂತಹ ಪ್ರಮುಖವಾಗಿರ್ತಕ್ಕಂಥ ಪೋಪರು ಯಾರು ರಾಜರು ಯಾರು ಅಂತ ನೋಡ್ತಾ ಹೋದರೆ ಬಹುಮುಖ್ಯವಾಗಿ ಮೂರನೇ ನಿಕೋಲಸ್ ಒಬ್ಬ ಪೋಪ, ಪೋಪ್ ಮೂರನೇ ನಿಕೋಲಸ್ ಇರ್ಬೋದು ಅಥವಾ ಪೋಪ್ ಹತ್ತನೇ ಲಿಯೋ ಇರ್ಬೋದು ಅಥವಾ ಫ್ಲಾರೆನ್ಸ್ ಮೆಡಿಸಿ ಕುಟುಂಬ ಇರ್ಬೋದು ಅಥವಾ ರಾಣಿ ಒಂದನೇ ಎಲಿಜಬೆತ್ ಇರ್ಬೋದು. ಇವರೆಲ್ಲರೂ ಕೂಡ ಬುದ್ಧಿಜೀವಿಗೆ ಆಶ್ರಯ ನೀಡಿದ್ದು ಅವರಿಗೆ ಆಶ್ರಯ ಕೊಟ್ಟು ಸಾಹಿತ್ಯದ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ಕೊಟ್ಟಂಥದ್ದು ಪುನರುಜ್ಜೀವನಕ್ಕೆ ಕಾರಣ ಆಯಿತು ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ. ಸೊ ಇದರ ಜೊತೆ ಜೊತೆಯಲ್ಲಿ ಭೌಗೋಳಿಕ ಅನ್ವೇಷಣೆಗಳು ನಡೀತಾ ಹೋದವು, ಹಾಗಾಗಿ ಹೊಸ ಹೊಸ ಪ್ರಪಂಚಗಳು ನಮಗೆ ಬೆಳಕಿಗೆ ಬಂತು. ಜೊತೆಗೆ ಧರ್ಮ ಯುದ್ಧಗಳು ನಡೀತಾ ಹೋದವು, ಅವು ಕೂಡ ನಮ್ಮ ಪುನರುಜ್ಜೀವನದ ಬೆಳವಣಿಗೆಗೆ ಸಹಾಯವಾಯಿತು ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ. ನಾನು ಆಗ್ಲೇ ಹೇಳಿದೆ, ಒಂದೇದಾಗಿ ವಿಚಾರವಾದಿಗಳ ಒಂದು ಏಳಿಗೆ ಆಗಿದ್ದು, ಅದರಲ್ಲಿ ಬಹುಮುಖ್ಯವಾಗಿ ಜಾನ್ ವೈಕ್ಲಿಪ್ ಇರ್ಬೋದು, ರೋಜರ್ ಬೇಕನ್ ಇರ್ಬೋದು, ಪೀಟರ್ ಇರ್ಬೋದು, ಇವರೆಲ್ಲರೂ ಕೂಡ ಆ ಕಾಲದ ಶೋಷಣೆ ವಿರುದ್ಧ ದಂಗೆ ಪ್ರಶ್ನೆ ಮಾಡಿದ್ದು. ಮೊದಲನೇದಾಗಿ ಪುನರುಜ್ಜೀವನಕ್ಕೆ ಕಾರಣ ಅಂತಂದು ಹೇಳ್ತಾ ಹೋಯ್ತು, ಪುನರುಜ್ಜೀವನ ಉಂಟಾಗಲಿಕ್ಕೆ ಪ್ರಮುಖವಾದಂತಹ ಕಾರಣಗಳಲ್ಲಿ ಅದು ಒಂದು. ಎರಡನೇದು 1453 ಕಾನ್ಸ್ಟಾಂಟಿನೋಪಲ್ ನಗರವನ್ನ ಟರ್ಕರ್ ವಶಪಡಿಸಿಕೊಂಡಿದ್ದು, ಅಲ್ಲಿರ್ತಕ್ಕಂಥ ಏನು ಬುದ್ಧಿಜೀವಿಗಳಿದ್ರು ಅವರೆಲ್ಲರೂ ಕೂಡ ತಮ್ಮ ಪುಸ್ತಕದ ಜೊತೆಗೆ ಸಾಹಿತ್ಯ ಗ್ರಂಥಗಳ ಜೊತೆಗೆ ಅವರಲ್ಲಿ ಇಟಲಿಗೆ ಬರಲಿಕ್ಕೆ ಪ್ರಾರಂಭ ಮಾಡಿಕೊಂಡ್ರು. ಯಾಕಂದ್ರೆ ಟರ್ಕರು ಆ ಏನು ಬುದ್ಧಿಜೀವಿಗಳನ್ನ ಹಿಂಸೆ ಮಾಡ್ತಾ ಇದ್ರು, ಹಾಗಾಗಿ ಆ ಕ್ರಿಶ್ಚಿಯನ್ ಬುದ್ಧಿಜೀವಿಗಳು ನೇರವಾಗಿ ಅವರೆಲ್ಲರೂ ಕೂಡ ಇಟಲಿಗೆ ಬಂದರು. ಹಾಗಾಗಿ ಒಂದೇ ಕಡೆಗೆ ಸಾಹಿತ್ಯ ಮತ್ತು ಬುದ್ಧಿಜೀವಿಗಳು ಸೇರಿದ್ರಿಂದ ಈ ಪುನರುಜ್ಜೀವನಕ್ಕೆ ಅದು ಕೂಡ ಕಾರಣ ಆಯಿತು ಅನ್ನೋದು. ಇನ್ನು ಮೂರನೇ ಅಂಶವಾಗಿ 1455 ಗುಟೆನ್ಬರ್ಗ್ ಒಂದು ಮುದ್ರಣ ಯಂತ್ರವನ್ನು ಸಂಶೋಧಿಸಿದ. ಸೊ ಹಾಗಾಗಿ ಜ್ಞಾನ ಪ್ರಸಾರ ಮಾಡಲಿಕ್ಕೆ ಅದು ಕೂಡ ಕಾರಣ ಆಯಿತು. ಇನ್ನು ಬುದ್ಧಿಜೀವಿಗಳಿಗೆ ಆಶ್ರಯವನ್ನು ನೀಡಿರ್ತಕ್ಕಂಥ ರಾಜರಿರ್ಬೋದು ಅಥವಾ ಶ್ರೀಮಂತರಿರ್ಬೋದು ಅಥವಾ ಚರ್ಚಿನ ಪೋಪರರು ಕೂಡ ಅದಕ್ಕೆ ಸಹಾಯವನ್ನು ಮಾಡಿದರು ಅನ್ನೋದು. ಹೀಗೆ 10 ಅಂಶಗಳು ಪುನರುಜ್ಜೀವನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಆದರೆ ಪುನರುಜ್ಜೀವನದ ಅವಧಿಯ ಲಕ್ಷಣಗಳೇನು, ಯಾವ ಲಕ್ಷಣಗಳ ಮೂಲಕ ನಾವು ಪುನರುಜ್ಜೀವನವನ್ನು ಕಂಡಿಡಿಯಲಿಕ್ಕೆ ಸಾಧ್ಯ ಆಯಿತು, ಅದರ ಲಕ್ಷಣಗಳೇನು ಆ ಅವಧಿ? ನಾನು ಆಗಲೇ ಹೇಳಿದೆ ಉಡಿಗಮನ ಪದ್ಧತಿಯ ಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಇದೀವಿ ಅದಲ್ವಾ. ಸೊ ಅಲ್ಲಿ ಕೃಷಿಯೇ ಪ್ರಮುಖವಾದಂಥದ್ದು ಆಗಿತ್ತು ಅನ್ನೋದ್ರ ಬಗ್ಗೆ ನಾವು ಹಲವಾರು ವಿಚಾರಗಳನ್ನ ಹೇಳ್ತಾ ಹೋದ್ವಿ. ಆದರೆ ಪುನರುಜ್ಜೀವನದ ಪ್ರಮುಖ ಲಕ್ಷಣಗಳೇನು ಅಂತ ನಾವು ನೋಡಿದ್ರೆ, ಇಲ್ಲಿ ಮಧ್ಯಕಾಲೀನ ಯುಗದ ದೃಷ್ಟಿಕೋನಕ್ಕೂ ಪುನರುಜ್ಜೀವನದ ದೃಷ್ಟಿಕೋನಕ್ಕೂ ಬಹಳಷ್ಟು ವಿಭಿನ್ನತೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ ಪುನರುಜ್ಜೀವನದ ಕಾಲದಲ್ಲಿ ಮಾನವತಾವಾದ ಅಂತ ನಾನು ಕರಿತೀನಿ, ಮಾನವತಾವಾದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಹೋಯ್ತು ಪುನರುಜ್ಜೀವನದ ಕಾಲದಲ್ಲಿ. ಅಲ್ಲಿ ಮಧ್ಯಕಾಲೀನ ಯುಗದಲ್ಲಿ ಧರ್ಮತಾವಾದಕ್ಕೆ ಹೆಚ್ಚಿನದಾದಂತಹ ಅವಕಾಶಗಳಿತ್ತು, ಧರ್ಮವೇ ಇಂಪಾರ್ಟೆಂಟ್ ಆಗಿತ್ತು. ಆದರೆ ಇಲ್ಲಿ ಪುನರುಜ್ಜೀವನ ಅಥವಾ ಆಧುನಿಕ ಯುರೋಪ್ ಸ್ಥಾಪನೆಯ ಸಂದರ್ಭದಲ್ಲಿ ಮಾನವತಾವಾದಕ್ಕೆ ಹೆಚ್ಚಿನ ಅವಕಾಶಗಳನ್ನ ಮಾಡಿಕೊಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಉತ್ಕೃಷ್ಟ ಮಾನವತಾವಾದಿಗಳ ಒಂದು ಉತ್ಕೃಷ್ಟ ಭಾವನೆಗಳು ಅಲ್ಲಿಗೆ ನಮಗೆ ಬರಲಿಕ್ಕೆ ಪ್ರಾರಂಭವನ್ನು ನೋಡ್ತಾ ಹೋಗ್ತೀವಿ. ಇನ್ನು ಪುನರುಜ್ಜೀವನದ ಕಾಲದ ಸಂದರ್ಭದಲ್ಲಿ ಕೇವಲ ಲ್ಯಾಟಿನ್ ಭಾಷೆಯ ಬದಲಿಗೆ ಇಟಲಿ ಭಾಷೆ ಇರ್ಬೋದು, ಇಂಗ್ಲಿಷ್ ಭಾಷೆ ಇರ್ಬೋದು ಅಥವಾ ಜರ್ಮನ್ ಭಾಷೆಯ ಸಾಹಿತ್ಯಗಳು ಕೂಡ ಬೆಳವಣಿಗೆ ಆದವು. ಮೊದಲಿಗೆ ಕೇವಲ ಮಧ್ಯಕಾಲೀನ ಯುಗದಲ್ಲಿ ಇಟಲಿ ಭಾಷೆಯ ಲ್ಯಾಟಿನ್ ಭಾಷೆಯಲ್ಲಿ ಮಾತ್ರ ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ರು. ಆದರೆ ಈಗ ಯುರೋಪಿನ ಸ್ಥಳೀಯ ಭಾಷೆಗಳಾಗಿರ್ತಕ್ಕಂಥ ಇಂಗ್ಲಿಷ್ ಇರ್ಬೋದು, ಇಟಲಿ ಇರ್ಬೋದು ಮತ್ತು ಜರ್ಮನ್ ಭಾಷೆಗಳಲ್ಲಿ ಕೂಡ ಸಾಹಿತ್ಯವನ್ನು ಬರೀಲಿಕ್ಕೆ ಪ್ರಾರಂಭ ಆಯಿತು. ಇದು ಕೂಡ ಪುನರುಜ್ಜೀವನದ ಒಂದು ಪ್ರಮುಖ ಲಕ್ಷಣಗಳಲ್ಲಿ ಒಂದು. ನೋಡಿ, ಧರ್ಮವಾದವನ್ನು ಬಿಟ್ಟು ಮಾನವತಾವಾದವನ್ನು ನಾವು ಪುನರುಜ್ಜೀವನದಲ್ಲಿ ಪ್ರಮುಖ ಲಕ್ಷಣವಾಗಿ ಕಾಣ್ತಾ ಹೋಗ್ತೀವಿ. ಲ್ಯಾಟಿನ್ ಭಾಷೆಯ ಸಾಹಿತ್ಯದ ಬದಲಿಗೆ ಸ್ಥಳೀಯ ಭಾಷೆಗಳು ಅಥವಾ ಪ್ರಾದೇಶಿಕ ಭಾಷೆಗಳನ್ನು ಆಯ್ಕೆಯನ್ನು ಮಾಡಿಕೊಂಡಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ ಆ ಕಾಲದಲ್ಲಿ. ಇನ್ನು ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆಗಳನ್ನು ಕೂಡ ಕಾಣ್ಬೋದಾಗಿರ್ತಕ್ಕಂಥ, ಈ ಮೊದಲಿಗೆ ಮಧ್ಯಕಾಲೀನ ಯುಗದಲ್ಲಿ ಕೃಷಿಯೇ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಒಂದು ವೃತ್ತಿ ಮತ್ತು ದೇಶದ ಆದಾಯದ ಮೂಲವಾಗಿತ್ತು. ಆದರೆ ಈಗ ಹೊಸ ಅಥವಾ ಆಧುನಿಕ ಯುಗದ ಪ್ರಾರಂಭದ ಅವಧಿಯಲ್ಲಿ ಅಥವಾ ಪುನರುಜ್ಜೀವನದ ಕಾಲದ ಸಂದರ್ಭದಲ್ಲಿ ಈ ಒಂದು ಕೃಷಿ ಕ್ಷೇತ್ರ ಅತ್ಯಂತ ಕೆಳಹಂತಕ್ಕೆ ಹೋಯಿತು.
ಅಥವಾ ದಿನದಿಂದ ದಿನಕ್ಕೆ ಅದರ ಒಂದು ಸ್ಥಿತಿ ಸ್ಥಾನಮಾನಗಳು ಕಡಿಮೆ ಆಯಿತು ಅಥವಾ ಅವಲಂಬನೆ ಕಡಿಮೆ ಆಯ್ತಾ ಹೋಯಿತು, ಅದರ ಬದಲಿಗೆ ವ್ಯಾಪಾರ ಮತ್ತು ಕೈಗಾರಿಕಾ ಕ್ಷೇತ್ರಗಳು ಹೆಚ್ಚು ಅಭಿವೃದ್ಧಿ ಆಗಲಿಕ್ಕೆ ಚಾನ್ಸ್ ಆಯಿತು. ಅಂದರೆ ಆದಾಯದ ಮೂಲಗಳು ಇವು ಬೇರೆ ಒಂದು ವ್ಯವಸ್ಥೆ ಹುಟ್ಟಿಕೊಳ್ಳಿಕ್ಕೆ ಪ್ರಾರಂಭವನ್ನು ನಾವು ಈ ಅವಧಿಯಲ್ಲಿ ಕಾಣ್ತಾ ಹೋಗ್ತೀವಿ. ಇಲ್ಲ ಪ್ರಮುಖವಾದಂತಹ ಮತ್ತೊಂದು ಲಕ್ಷಣ ಪುನರುಜ್ಜೀವನದ ಕಾಲದಲ್ಲಿ ಅಂತ ಅಂದ್ರೆ ಅದು ಜನರು ಸಾಂಸ್ಕೃತಿಕ ಶ್ರೇಷ್ಠತೆಯ ಬಗ್ಗೆ ಆಸಕ್ತಿ ತೋಳಿತು. ಅಂದ್ರೆ ಯಾವುದು ಶ್ರೇಷ್ಠವಾದದ್ದು ಅದನ್ನ ಅನುಕರಣೆ ಮಾಡುವಂತಹ ಮನೋಭಾವವನ್ನ ಈ ಪುನರುಜ್ಜೀವನದ ಕಾಲದ ಜನರಲ್ಲಿ ನಾವು ನೋಡ್ಲಿಕ್ಕೆ ಚಾನ್ಸ್ ಇದೆ. ಅಂದ್ರೆ ಯಾವುದು ಶ್ರೇಷ್ಠ ಅಂತ ಅಂದ್ರೆ ಯಾವ ಅಂಶ ಶ್ರೇಷ್ಠ, ಸಂಸ್ಕೃತಿ ಶ್ರೇಷ್ಠವಾಗಿರುತ್ತೋ ಅದನ್ನ ತೆಗೆದುಕೊಳ್ಳುವಂಥದ್ದು. ಯಾಕಂದ್ರೆ ಹಿಂದೆ ಮೂಢನಂಬಿಕೆಗಳ ಮೂಲಕ ಯಾವುದನ್ನೂ ಕೂಡ ಪ್ರಶ್ನೆ ಮಾಡ್ತಾ ಇರಲಿಲ್ಲ, ಅದರಲ್ಲಿ ಅದು ಶ್ರೇಷ್ಠನೋ ಅಥವಾ ಕನಿಷ್ಠನೋ ಅದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಪಾಲನೆ ಮಾಡ್ತಾ ಇದ್ರು ಜನ. ಅದು ಈಗ ಆಗಲ್ಲ. ಯಾವುದು ಉತ್ತಮ ಅದನ್ನ ಅನುಕರಣೆ ಮಾಡುವಂಥದ್ದು, ಯಾವುದು ಉತ್ತಮವಲ್ಲ ಅದನ್ನ ಬಿಡುವಂತಹ ಮನೋಭಾವ ಈ ಒಂದು ಪುನರುಜ್ಜೀವನದ ಕಾಲದ ಜನರಲ್ಲಿ ಬರಲಿಕ್ಕೆ ಪ್ರಾರಂಭವನ್ನ ಕಾಣಬಹುದು. ಇನ್ನ ಈ ಒಂದು ಪುನರುಜ್ಜೀವನದ ಪ್ರಮುಖ ಲಕ್ಷಣಗಳು ಅಂತಂದ್ರೆ, ಪ್ರಮುಖ ಲಕ್ಷಣಗಳಲ್ಲಿ ಮತ್ತೊಂದು ಅಂಶ ಅಂತಂದ್ರೆ ಈ ಪುನರುಜ್ಜೀವನ ಪ್ರಾರಂಭವಾಗಿದ್ದು ಇಟಲಿ, ಆನಂತರದಲ್ಲಿ ಬೇರೆ ಯುರೋಪಿನ ಇತರ ಕ್ಷೇತ್ರಗಳಲ್ಲಿ ಕೂಡ ಕಾಣಲಿಕ್ಕೆ ಚಾನ್ಸಸ್ಸು ಆಯ್ತು ಅನ್ನೋ ವಿಚಾರಗಳನ್ನು ನಾವು ನೆನ್ಪಿಡ್ಕೋಬೇಕಾಗುತ್ತೆ. ಇನ್ನ ಪುನರುಜ್ಜೀವನದ ಕಾಲದ ಸಾಹಿತ್ಯ ಬೆಳವಣಿಗೆ, ಈಗ ಒಂದೊಂದೇ ಕ್ಷೇತ್ರದ ಬೆಳವಣಿಗೆಯನ್ನು ನಾವು ನೋಡ್ತಾ ಹೋಗೋಣ. ಯಾವ್ಯಾವ ಕ್ಷೇತ್ರಗಳು ಬೆಳವಣಿಗೆ ಆಗ್ತಾ ಹೋಯಿತು ಆ ಸಂದರ್ಭದಲ್ಲಿ, ಯಾಕಂದ್ರೆ ಮಧ್ಯಕಾಲೀನ ಯುಗದಲ್ಲಿ ಎಲ್ಲಾ ಕ್ಷೇತ್ರಗಳು ಸಂಪೂರ್ಣವಾಗಿ ಅವನತಿ ಹೊಂದಿದ್ವು. ಆದರೆ ಈಗ ಆಗಲ್ಲ, ಒಂದೊಂದೇ ಕ್ಷೇತ್ರಗಳಿಗೆ ಅಪಾರವಾದಂತಹ ಕೊಡುಗೆಯನ್ನು ನೀಡ್ತಾ ಹೋದ್ರು. ಆ ಕೊಡುಗೆಗಳು ಈ ಒಂದು ಆಧುನಿಕ ಯುರೋಪ್ ಸ್ಥಾಪನೆ ಆಗಲಿಕ್ಕೆ ಅದು ಸಹಾಯವನ್ನು ಮಾಡ್ತಾ ಹೋಯ್ತು. ಸೊ ಹಾಗಾದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಹೇಗೆ ಬೆಳವಣಿಗೆ ಆಯಿತು ಅನ್ನೋದನ್ನು ನೋಡ್ತಾ ಹೋದ್ರೆ, ಇದು ಮೊದಲು ಇಟಲಿಯಲ್ಲಿ ಪ್ರಾರಂಭ ಆಯಿತು. ನಾನು ಆಗಲೇ ಹೇಳಿದಾಗೆ ಈ ಒಂದು ಪುನರುಜ್ಜೀವನದ ಕಾಲದಲ್ಲಿ ಬಹುಮುಖ್ಯವಾಗಿ ಲ್ಯಾಟಿನ್ ಭಾಷೆಯನ್ನ ಬಿಟ್ಟು ಪ್ರಾದೇಶಿಕ ಭಾಷೆಗಳನ್ನ ಬಳಸಲಿಕ್ಕೆ ಪ್ರಾರಂಭವನ್ನ ಮಾಡಿಕೊಂಡ್ರು. ಸಾಹಿತ್ಯಗಳನ್ನ ಬರೀಲಿಕ್ಕೆ ಪ್ರಾದೇಶಿಕ ಭಾಷೆಗಳನ್ನ ಅಥವಾ ಸ್ಥಳೀಯ ಭಾಷೆಗಳನ್ನ ಬಳಕೆ ಮಾಡಿಕೊಂಡ್ರು. ಅದರಲ್ಲಿ ಇಟಲಿ, ಮತ್ತೆ ಇಂಗ್ಲಿಷ್ ಇರ್ಬೋದು, ಮತ್ತೆ ಜರ್ಮನಿ ಭಾಷೆಗಳು ಬಳಕೆಗೆ ಬಂದವು. ಹೆಚ್ಚಾಗಿ ಈ ಒಂದು ಗ್ರಂಥ ಅಥವಾ ಸಾಹಿತ್ಯದ ಬೆಳವಣಿಗೆಯನ್ನ ನಾವು ಫ್ರಾನ್ಸ್, ಇಂಗ್ಲೆಂಡ್, ಇಟಲಿ, ಜರ್ಮನಿ, ಸ್ಪೇನ್ ದೇಶಗಳಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದು. ಈ ಒಂದು ಸಾಹಿತ್ಯಗಳು ಧರ್ಮಾಧಾರಿತವಾದಂತಹ ಒಂದು ಸಾಹಿತ್ಯಗಳು ಆಗಿರಲಿಲ್ಲ. ನೋಡಿ, ಪುನರುಜ್ಜೀವನದ ಕಾಲದಲ್ಲಿ ಧರ್ಮಾಧಾರಿತವಾದಂತಹ ಸಾಹಿತ್ಯಗಳು ಆಗಿರಲಿಲ್ಲ. ಮಧ್ಯಕಾಲೀನ ಯುಗದಲ್ಲಿ ಬರೆದಿರತಕ್ಕಂಥ ಎಲ್ಲಾ ಗ್ರಂಥಗಳು ಕೂಡ ಧರ್ಮಾಧಾರಿತವಾಗಿ ಗ್ರಂಥಗಳನ್ನು, ಸಾಹಿತ್ಯಗಳನ್ನು ಬರಿಬೇಕೇ ವಿನಃ ಯಾವುದೇ ರೀತಿಯಾದಂತಹ ಬೇರೆ ವಿಚಾರಗಳನ್ನ ಅಲ್ಲಿ ಬಳಸುವ, ಸಾಹಿತ್ಯದಲ್ಲಿ ಬಳಸುವ ಆಗಿರಲಿಲ್ಲ. ಆದರೆ ಪುನರುಜ್ಜೀವನ ಕಾಲದಲ್ಲಿ ಧರ್ಮಾಧಾರಿತ ವಿಚಾರಗಳನ್ನು ಬಿಟ್ಟು ಬೇರೆ ರೀತಿಯಾದಂತಹ ಸಾಮಾಜಿಕ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಕೂಡ ಸಾಹಿತ್ಯದಲ್ಲಿ ಬರೀಲಿಕ್ಕೆ ಪ್ರಾರಂಭವನ್ನು ಮಾಡಿಕೊಂಡಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಹಾಗಾಗಿ ಆ ಕಾಲದಲ್ಲಿ ಧರ್ಮಾಧಾರಿತ ಸಾಹಿತ್ಯಕ್ಕಿಂತಲೂ ಸಾಮಾಜಿಕ ಸಂಬಂಧಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಹಿತ್ಯಗಳು ಬೆಳವಣಿಗೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಇದು ಕೂಡ ಪ್ರಮುಖವಾಗಿ ನಮಗೆ ಕಾಣಬಹುದಾಗಿರ್ತಕ್ಕಂಥದ್ದು. ಹಾಗಾದರೆ ಯಾರು ಇದರಲ್ಲಿ ಮೊದಲ ಸಾಹಿತಿ, ಅವನ ಒಂದು ಕೊಡುಗೆಗಳೇನು ಅಂತ ನೋಡಿದ್ರೆ ಪೆಟ್ರಾರ್ಕ್ ಅಂತ ಹೇಳಿ ಕರೀತು. ಪೆಟ್ರಾರ್ಕ್ 1304-1374 ಅವಧಿಯಲ್ಲಿ ಇವನು ಬದುಕಿದ್ದಂತ ಒಬ್ಬ ಸಾಹಿತಿ. ಇವನನ್ನ ಪುನರುಜ್ಜೀವನದ ಜನಕ ಅಂತಂದೇಳಿ ಕೂಡ ಕರಿತಾ ಹೋಗ್ತೀವಿ ಪೆಟ್ರಾರ್ಕನ. ಯಾಕೆ ಅಂತಂದ್ರೆ ಇವನು ಸುಮಾರು ಇನ್ನೂರು ಲ್ಯಾಟಿನ್ ಮತ್ತು ಗ್ರೀಕ್ ಸಾಹಿತಿಗಳ ಹಸ್ತಪ್ರತಿಗಳನ್ನ ಇವನು ಸಂಗ್ರಹಿಸಿದ್ದ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇವನ ಪ್ರಮುಖ ಕೃತಿ ಅಂತ ಅಂದ್ರೆ ಆಫ್ರಿಕಾ ಅನ್ನೋ ಒಂದು ಪ್ರಮುಖ ಕೃತಿಯನ್ನು ಕೂಡ ಇವನು ಬರೆದಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಇದರಲ್ಲಿ ಈ ಮಾನವನ ಇಹಲೋಕದಲ್ಲಿ ಇರ್ತಕ್ಕಂಥ ಸುಖ ದುಃಖಗಳ ವಿಚಾರಗಳನ್ನ ಮೊದಲ ಬಾರಿಗೆ ಬರೆಯುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾನೆ. ಯಾಕಂದ್ರೆ ಈ ಹಿಂದೆ ಬರೆದಿರ್ತಕ್ಕಂಥ ಎಲ್ಲಾ ಸಾಹಿತಿಗಳು ಕೂಡ ಧರ್ಮಾಧಾರಿತವಾಗಿರ್ತಕ್ಕಂಥ ಕೃತಿಗಳನ್ನ ಬರಿತಾ ಇದ್ರು, ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನ ಬರಿತಾ ಇದ್ರು. ಆದ್ರೆ ಮಾನವನ ಸಾಮಾಜಿಕ ಜೀವನದ ಬಗ್ಗೆ ಯಾರು ಕೂಡ ಬರಿತಾ ಇರಲಿಲ್ಲ. ಆದ್ರೆ ಪೆಟ್ರಾರ್ಕ್ ಆಫ್ರಿಕಾ ಒಂದು ಕೃತಿಯಲ್ಲಿ ಅದನ್ನ ಬರೆಯುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾನೆ. ಇನ್ನು ಪೆಟ್ರಾರ್ಕ್ ಅನ್ನ ಬಿಟ್ಟರೆ ಮತ್ತೊಬ್ಬ ಆ ಕಾಲದ ಪುನರುಜ್ಜೀವನದ ಕಾಲದ ಮತ್ತೊಬ್ಬ ಕವಿ ಅಂತಂದ್ರೆ ಬೊಕಾಶಿಯೋ ಅಂತ ಹೇಳಿ ಕರಿತೀವಿ. ಬೊಕಾಶಿಯೋ ಇವರು ಕೂಡ ಇಟಲಿ ಭಾಷೆಯಲ್ಲಿ 100 ಕಥೆಗಳ ಸಂಗ್ರಹವಾಗಿರ್ತಕ್ಕಂತ ಆ
ಡೆಕಾಮೆರನ್ ಅನ್ನೋ ಒಂದು ಕೃತಿಯನ್ನ ರಚನೆ ಮಾಡಿದ್ದೇನೆ. ಇದರಲ್ಲಿ 100 ಕಥೆಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಪುಸ್ತಕ ಬೊಕಾಶಿಯೋ ಡೆಕಾಮೆರನ್ ಅನ್ನೋ ಒಂದು ಕೃತಿಯನ್ನ ಬರೆಯುವಂಥದ್ದು ಕಾಣ್ತಾ ಹೋಗುತ್ತೆ. ಡಾಂಟೆ ಡಿವೈನ್ ಕಾಮಿಡಿ ಅನ್ನೋ ಒಂದು ಕೃತಿಯನ್ನ ಬರಿತಾ ಹೋಗ್ತಾನೆ. ಇಂಗ್ಲೆಂಡಿನ ಚಾಸರ್ ಅಂತಂದೇಳಿ ಕರಿತೀವಿ, ಇವನು ಚಾಟರ್ ಬರಿ ಲೇಟರ್ ಟೇಲ್ಸ್ ಅನ್ನೋ ಒಂದು ಕೃತಿಯನ್ನ ಬರೆಯುವಂಥದ್ದು ಕಾಣ್ತಾ ಹೋಗುತ್ತೆ. ಹಾಗೆ ಇಂಗ್ಲೆಂಡಿನ ಥಾಮಸ್ ಮೋರೋ ಯುಟೋಪಿಯಾ ಅನ್ನೋ ಒಂದು ಕೃತಿಯನ್ನ ಬರಿತಾ ಹೋಗ್ತಾರೆ. ಹೀಗೆ ಹಲವಾರು ಸಾಹಿತಿಗಳು ಧರ್ಮಾಧಾರಿತ ಕೃತಿಗಳನ್ನ ಬಿಟ್ಟು ಸಾಮಾಜಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಮಾನವನ ಇಹ ಜೀವನದ ಸುಖ ದುಃಖಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿಗಳನ್ನ ಬರಿತಾ ಹೋದ್ರು. ಅದೇ ರೀತಿ ಶೇಕ್ಸ್ಪಿಯರ್ ಕೂಡ ಪುನರುಜ್ಜೀವನದ ಕಾಲದ ಒಬ್ಬ ಶ್ರೇಷ್ಠ ನಾಟಕಕಾರನಾಗಿದ್ದ. ಇವನು ಕೂಡ ತನ್ನ ನಾಟಕಗಳಲ್ಲಿ ಧರ್ಮದ ವಿಚಾರಗಳನ್ನ ಬಿಟ್ಟು ಮಾನವನ ಸುಖ ದುಃಖಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನೇ ಬರೆಯುವಂತ ಕೆಲಸವನ್ನ ಮಾಡ್ತಾ ಹೋದ್ರು. ಹೀಗಾಗಿ ಸಾಹಿತಿಗಳ ಬೆಳವಣಿಗೆ, ಸಾಹಿತ್ಯದ ಬೆಳವಣಿಗೆಯು ಕೂಡ ಇಲ್ಲಿ ಪುನರುಜ್ಜೀವನದ ಕಾಲದಲ್ಲಿ ಅಪಾರವಾಗಿ ನಡೆದಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಸಾಹಿತ್ಯ ಕ್ಷೇತ್ರವನ್ನ ಬಿಟ್ಟರೆ ಕಲೆ ಮತ್ತು ವಾಸ್ತುಶಿಲ್ಪದ ವಿಚಾರಕ್ಕೆ ಬರೆದಂಗೆ, ಕಲೆ ವಿಚಾರಕ್ಕೆ ಬರೆದಾದ್ರೆ ಕಲೆ ವಿಚಾರದಲ್ಲೂ ಕೂಡ ಪುನರುಜ್ಜೀವನದ ಕಾಲದಲ್ಲಿ ಧರ್ಮಾಧಾರಿತವಾಗಿ ಇಲ್ಲಿ ಮಾನವತಾ ಆಧಾರಿತವಾದಂತಹ ಒಂದು ಧರ್ಮ ಒಂದು ವಾಸ್ತುಶಿಲ್ಪನ ಕೂಡ ಬೆಳವಣಿಗೆ ಬಂತು. ಒಂದು ದೇವತೆಗಳಾಗಿರ್ತಕ್ಕಂಥ ನಾವು ಅಲ್ಲಿಯವರೆಗೂ ಕೂಡ ದೈವ ಪುರುಷರಾಗಿರ್ತಕ್ಕಂಥ ಯೇಸು ಕ್ರಿಸ್ತ ಇರ್ಬೋದು, ಅವರ ಒಂದು ಶಿಷ್ಯಂದಿರ್ಬೋದು, ಅವರನ್ನ ದೇವರು ಅಂತಂದೇಳಿ ಕೆತ್ತನೆಗಳನ್ನ ಕಾಣ್ತಾ ಇತ್ತು. ಈಗ ಆಗಲ್ಲ, ಅವರಲ್ಲೂ ಕೂಡ ಮಾನವ ಸಹಜವಾಗಿರ್ತಕ್ಕಂಥ ಒಂದು ಭಾವಗಳೊಂದಿಗೆ ಕೆತ್ತನೆಗಳನ್ನ ಪ್ರಾರಂಭವನ್ನ ಮಾಡ್ತಾ ಹೋದ್ರು. ಅದರಲ್ಲಿ 16ನೇ ಶತಮಾನದಲ್ಲಿ ಪ್ರಮುಖವಾಗಿ ಇಟಲಿಯಲ್ಲಿ ಅನೇಕ ವಾಸ್ತುಶಿಲ್ಪಕಾರರು ಇದ್ದಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಅದರಲ್ಲಿ ಮೈಕಲ್ ಅಜೋಲೋ, ರಫೇಲ್, ಲಿಯೋನಾರ್ಡ್ ಡಾವಿಂಚಿ ಇರ್ಬೋದು, ಪಿಟಿಯಾನ್ ಇರ್ಬೋದು, ಇವರೆಲ್ಲೂ ಪ್ರಮುಖವಾದಂಥ ಆ ಕಾಲದ ವಾಸ್ತುಶಿಲ್ಪ ಒಂದು ಚಿತ್ರಕಾರರು ಅಂತಂದೇಳಿ ಕರಿತಾ ಹೋಗ್ತೀವಿ. ಅದರಲ್ಲಿ ನಾವು ಮೈಕೆಲ್ ಅಂಜೋಲೋ ಏನಿದ್ದಾನೆ, ಸೊ ಇವನು ಹ್ಯಾರಮ್ ಇರ್ಬೋದು ಅಥವಾ ಕೊನೆಯ ತೀರ್ಮಾನ ಅನ್ನೋ ಒಂದು ವಾಸ್ತುಶಿಲ್ಪದ ಕಲೆಯನ್ನು ಅವನಿಂದ ನಾವು ನೋಡಿದ್ರೆ, ಲಿಯೋನಾರ್ಡ್ ಡಾವಿಂಚಿ ಇವನು ಲಾಸ್ಟ್ ಸಪ್ಪರ್ ಇರ್ಬೋದು, ಮೊನಾಲಿಸಾ ಇರ್ಬೋದು, ಈ ಒಂದು ಕೆತ್ತನೆಗಳನ್ನ ಅಥವಾ ಚಿತ್ರಗಳನ್ನ ಬಿಡಿಸಿರುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಅದೇ ರೀತಿ ಟಿಟಿಯಾನ್ ಅಸಂಪ್ಷನ್ ಆಫ್ ದಿ ವರ್ಜಿನ್ ಅನ್ನೋ ಒಂದು ಕೃತಿಯ ಒಂದು ಚಿತ್ರ ವರ್ಣಚಿತ್ರಗಳನ್ನು ಕೂಡ ರಚನೆ ಮಾಡಿರ್ತಕ್ಕಂಥ ಇವನ ಒಂದು ಸಾಧನೆಯಲ್ಲಿ ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಅದೇ ರೀತಿಯಾಗಿ ವಿಜ್ಞಾನ ಕ್ಷೇತ್ರಕ್ಕೆ ಬರೋದಾದ್ರೆ, ವಿಜ್ಞಾನ ಕ್ಷೇತ್ರದ ಬೆಳವಣಿಗೆ ನಾವು ವಿಚಾರಕ್ಕೆ ನಾವು ಬರೋದಾದ್ರೆ, ಈ ಕಾಲದಲ್ಲಿ ಪ್ರಶ್ನೆ ಮಾಡುವಂತಹ ಮನೋಭಾವ ಹೆಚ್ಚಾಗಿ ತಾಳಲಿಕ್ಕೆ ಪ್ರಾರಂಭ ಆಯಿತು. ಆ ವಿಚಾರಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರು ನಾವು ಕಾಣ್ತಾ ಹೋಗ್ತೀವಿ. ಹೊಸ ಹೊಸ ಆವಿಷ್ಕಾರಗಳು ಪುನರುಜ್ಜೀವನದ ಕಾಲದಲ್ಲಿ ಅವಧಿಯಲ್ಲಿ ಪ್ರಾರಂಭವನ್ನು ಆಗ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇಲ್ಲಿ ಮಧ್ಯಕಾಲೀನ ಯುಗದಂತೆ ಇದ್ದಂತಹ ಎಲ್ಲವನ್ನ ಒಪ್ಪಿಕೊಳ್ಳುವ ಮನೋಭಾವನೆಯನ್ನ ಬಿಟ್ಟು ಪ್ರಶ್ನೆ ಮಾಡುವ ಮನೋಭಾವನೆಯನ್ನ ಬೆಳೆಸಿಕೊಳ್ಳುವಂತಹ ಪ್ರಯತ್ನವನ್ನ ಈಗಿನ ಕಾಲದ ಜನರು ಮಾಡ್ತಾ ಹೋದ್ರು. ಅದರಲ್ಲಿ ಪ್ರಮುಖವಾಗಿ ಫ್ರಾನ್ಸಿಸ್ ಬೆಕೋನ್ ಅಂತಂದೇಳಿ ಕರಿತಾ ಹೋಗ್ತೀವಿ. ಫ್ರಾನ್ಸಿಸ್ ಬೆಕೋನ್ ಇವನು ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕ ತೀರ್ಮಾನಗಳು ಅಥವಾ ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥ ಏನು ತೀರ್ಮಾನಗಳಿದ್ದಾವೆ ಅದು ವೈಜ್ಞಾನಿಕ ಅಂಶವನ್ನ ಪರಿಗಣಿತವಾಗಿಲ್ಲ ಅನ್ನೋ ವಿಚಾರವನ್ನ ಘೋಷಣೆ ಮಾಡ್ತಾ ಹೋಗ್ತಾನೆ ಫ್ರಾನ್ಸಿಸ್ ಬೆಕಾನ್ ಅಂತಂದ್ಬಿಟ್ಟು. ಅವನು ಹೇಳ್ತಾನೆ ಮೊದಲ ಬಾರಿಗೆ ಪ್ರಾಚೀನ ಕಾಲದಲ್ಲಿ ಬಂದಿರತಕ್ಕಂಥ ಏನು ನಂಬಿಕೆಗಳಿದ್ದಾವೆ ಅವೆಲ್ಲವೂ ಕೂಡ ವೈಜ್ಞಾನಿಕವಾಗಿಲ್ಲ, ಯಾಕೆಂದ್ರೆ ಅದರಲ್ಲೂ ಕೂಡ ಕೆಲವೊಂದು ತಪ್ಪುಗಳಿದ್ದಾವೆ ಅನ್ನೋದನ್ನ ಮೊಟ್ಟ ಮೊದಲ ಬಾರಿಗೆ ಹೇಳುವಂತ ಪ್ರಯತ್ನವನ್ನ ಅವನು ಮಾಡ್ತಾ ಹೋಗ್ತಾನೆ. ಹಾಗೆ ಡೆಸ್ಕಾಟ್ಸ್ ಅಂತಂದೇಳಿ ಕರಿತೀವಿ, ಇವನು ಹೇಳ್ತಾನೆ ಸಂದೇಹ ಮಾರ್ಗಕ್ಕೆ ವಿಶೇಷವಾದಂತ ಕೊಡುಗೆಯನ್ನ ಕೊಡ್ತಾನೆ. ಅಂದ್ರೆ ಯಾವುದನ್ನೇ ಒಪ್ಪಬೇಕಾದ್ರೂ ಅಲ್ಲಿ ಪ್ರಶ್ನೆ ಮಾಡುವಂತ ಅಂಶ ಇರಬೇಕು, ಪ್ರಶ್ನೆ ಮಾಡಿ ಆ ನಂತರದಲ್ಲಿ ಅದನ್ನ ಒಪ್ಪಿಕೊಳ್ಳಬೇಕು ಅನ್ನೋ ಒಂದು ವಿಚಾರವನ್ನ ಇವನು ಪರಿಚಯವನ್ನ ಡೆಸ್ಕಾಟ್ಸ್ ಹೇಳುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಅದೇ ರೀತಿ ಪೋಲೆಂಡ್ನ ಕೋಪರ್ನಿಕಸ್ ಮೊಟ್ಟ ಮೊದಲ ಬಾರಿಗೆ ಗ್ರೀಸ್ನ ಟಾಲಮಿ ಏನು ಕೊಟ್ಟಂತಹ ಭೂಕೇಂದ್ರವಾದವನ್ನ ಸುಳ್ಳೆಂದು ತೋರಿಸುವಂತಹ ಕೆಲಸವನ್ನು ಕೂಡ ಇವರು ಮಾಡ್ತಾ ಹೋಗ್ತಾನೆ. ಅಂದ್ರೆ ಟಾಲಮಿ ಗ್ರೀಸ್ನ ಒಬ್ಬ ಖಗೋಳಶಾಸ್ತ್ರದ ವಿಜ್ಞಾನಿಯಾಗಿದ್ದ. ಸೊ ಇವನು ಮೊಟ್ಟ ಮೊದಲ ಬಾರಿಗೆ ಹೇಳಿದ್ದು ಭೂಕೇಂದ್ರವಾದವನ್ನ ಹೇಳ್ತಾ ಹೋಗ್ತಾನೆ. ಭೂಕೇಂದ್ರವಾದ ಅಂತಂದ್ರೆ ಭೂಮಿ ಮಧ್ಯ ಇದೆ, ಸುತ್ತಲೂ ಕೂಡ ಸೂರ್ಯ ಚಂದ್ರ ನಕ್ಷತ್ರಗಳು ಸುತ್ತರಿತವೆ ಅನ್ನೋದು, ಇದನ್ನು ನಾವು ಭೂಕೇಂದ್ರವಾದ ಅಂತಂದೇಳಿ ಕರಿತಾ ಹೋಗ್ತೀವಿ. ಅಂದ್ರೆ ಕೇಂದ್ರದಲ್ಲಿ ಭೂಮಿ ಇದೆ, ಚಂದ್ರ ಸೂರ್ಯ ಎಲ್ಲರೂ ಕೂಡ ಸುತ್ತರಿತರ, ಭೂಮಿ ಸುತ್ತರಿಯೋದಿಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನ ಟಾಲಮಿ ಹೇಳಿದ್ದ. ಆದ್ರೆ ಕೋಪರ್ನಿಕಸ್, ಪೋಲೆಂಡ್ನ ಒಂದು ವಿಜ್ಞಾನಿಯಾಗಿರ್ತಕ್ಕಂಥ ಕೋಪರ್ನಿಕಸ್ ಅದನ್ನ ಹೇಳ್ತಾನೆ, ಇಲ್ಲ ಅದು ಸುಳ್ಳು, ಭೂಮಿ ನಿಂತಲೇ ನಿಂತಿಲ್ಲ, ನಾವು ಭೂಮಿ ಸೂರ್ಯನ ಸುತ್ತಲೂ ಸುತ್ತುತ್ತೆ,
ಗ್ರಹಗಳೆಲ್ಲವೂ ಕೂಡ ಸೂರ್ಯನೇ ಕೇಂದ್ರ, ಸೂರ್ಯನನ್ನ ನಾವೆಲ್ಲರೂ ಸುತ್ತೀವಿ ಅನ್ನೋ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಹ ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಾವು ಸೂರ್ಯ ಕೇಂದ್ರಿತ ವಾದ ಅಂತಂದೇಳಿ ಕೋಪರ್ನಿಕಸ್ಸನ ಮಾತನ್ನ ಹೇಳ್ತಾ ಹೋಗ್ತೀವಿ. ಇವತ್ತಿಗೂ ಕೂಡ ನಂಬುವಂಥದ್ದು ಸೂರ್ಯ ಕೇಂದ್ರಿತ ವಾದವನ್ನೇ, ನಾವು ಟಾಲಮಿಯ ಭೂಕೇಂದ್ರವಾದವನ್ನ ಇವತ್ತು ನಂಬ್ತಾ ಇಲ್ಲ. ಯಾಕಂದ್ರೆ ನಮಗೆ ಹಲವಾರು ಸಂಶೋಧನೆಗಳ ಮೂಲಕ ಅದು ನಮಗೆ ಗೊತ್ತಾಗಿದೆ, ಭೂಕೇಂದ್ರವಾದ ಅಲ್ಲ ಸೂರ್ಯ ಕೇಂದ್ರವಾದವೇ ಸರಿ ಅಂತಂದೇಬಿಟ್ಟು. ಸೊ ಹಾಗಾಗಿ ಕೋಪರ್ನಿಕಸ್ ತನ್ನ ಹಳೆಯ ಒಂದು ಏನು ವಾದ ಇತ್ತು, ಟಾಲಮಿಯಿಂದ ಬಂದಿರತಕ್ಕಂಥ ಒಂದು ಹಳೆಯ ಪದ್ಧತಿ ವಾದ ಇತ್ತು, ಆ ವಾದವನ್ನ ತಿರಸ್ಕರಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನ ಅವನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಹೀಗಾಗಿ ಹಳೆಯ ಹಿಂದಿನಿಂದನೂ ಕೂಡ ನಂಬಿ ಬಂದಿರತಕ್ಕಂಥ ಭೂಕೇಂದ್ರವಾದವನ್ನ ಅವನು ವಿರೋಧಿಸುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಹಾಗೆಯೇ ಕೆಪ್ಲರ್ ಅಂತಂದು ಹೇಳ್ತೀವಿ, ಕೆಪ್ಲರ್ ಇವನು ಕೂಡ ಒಬ್ಬ ಜರ್ಮನಿಯ ವಿಜ್ಞಾನಿ. ಇವನು ಸೂರ್ಯ ಗ್ರಹಗಳು ಸೂರ್ಯನನ್ನ ಅಂಡಾಕೃತಿಯಲ್ಲಿ ಸುತ್ತರಿತವೆ ಅಥವಾ ಚಲಿಸ್ತವೆ, ಅಂಡಾಕೃತಿಯಲ್ಲಿ ಸುತ್ತುತ್ತವೆ ಅನ್ನೋದು ನಮ್ಮ ಮಾಹಿತಿಯನ್ನ ಕೆಪ್ಲರ್ ಅವರು ನಮಗೆ ಪರಿಚಯವನ್ನು ಮಾಡಿಕೊಡ್ತಾರೆ. ಅಂದ್ರೆ ನಾವು ಸೂರ್ಯ ಕೇಂದ್ರಿತವಾದವನ್ನ ಕೋಪರ್ನಿಕಸ್ ಪರಿಚಯವನ್ನ ಮಾಡಿಕೊಟ್ರೆ, ಆದ್ರೆ ಆ ಸಂದರ್ಭದಲ್ಲಿ ನಾವು ರೌಂಡ್ ಈ ರೀತಿ ಇರುತ್ತೆ, ಸೊ ಒಂದು ಸರ್ಕಲ್ ತರ ಇರುತ್ತೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಹಾಗೆ ಹೇಳಿಲ್ಲ ಕೆಪ್ಲರ್ ಅವರು, ಅದನ್ನ ಅಂಡಾಕೃತಿಯಾಗಿ ಅದು ಸುತ್ತರಿಯುವಂಥದ್ದು ನಮಗೆ ಕಾಣುತ್ತೆ. ಆ ರೀತಿಯಾಗಿ ಗ್ರಹಗಳು ಸೂರ್ಯನನ್ನ ಸುತ್ತವೆ ಅನ್ನೋದನ್ನ ಪರಿಚಯವನ್ನ ಮಾಡಿಕೊಟ್ಟಂತ ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಗೆಲಿಲಿಯೋ ಇವರು ದೂರದರ್ಶಕವನ್ನ ಕಂಡಿಡಿದ್ರು, ಅದ್ರ ಮೂಲಕ ಕೋಪರ್ನಿಕಸ್ ಹೇಳಿರ್ತಕ್ಕಂತ ಏನು ಮಾತುಗಳಿತ್ತು ಅದು ಸತ್ಯ ಅನ್ನೋದನ್ನ ಪ್ರೂವ್ ಮಾಡ್ಲಿಕ್ಕೆ ಇದು ಹೆಚ್ಚು ಸಹಾಯವಾಯಿತು. ದೂರದರ್ಶಕ ಯಂತ್ರ ಏನಿದೆ ಅದು ಕೋಪರ್ನಿಕಸ್ ಹೇಳಿರುವಂತ ಮಾತೇನಿತ್ತು ಸೂರ್ಯ ಕೇಂದ್ರಿತ ವಾದವನ್ನ ಪ್ರೂವ್ ಮಾಡ್ಲಿಕ್ಕೆ ಬೇಕಾದಂತ ಒಂದು ತಂತ್ರಜ್ಞಾನವಾಗಿತ್ತು ಅಥವಾ ಒಂದು ವಸ್ತುವಾಗಿತ್ತು, ಅದನ್ನ ಕಂಡುಹಿಡಿಯುವಂತ ಕೆಲಸವನ್ನ ಗೆಲಿಲಿಯೋ ಮಾಡಿದ್ರು. ಅದನ್ನ ಕಂಡುಹಿಡಿದು ಜಗತ್ತಿಗೆ ತೋರಿಸಿ ಅವರು ಕೂಡ ಹೇಳುತ್ತಾರೆ, ಇಲ್ಲ ಭೂಕೇಂದ್ರಿತವಾದ ಅಲ್ಲ ಅದು ಸೂರ್ಯ ಕೇಂದ್ರಿತವಾದವೇ ಸರಿ ಅಂತಂದೇಳಿ ಕೋಪರ್ನಿಕಸ್ನ ಮಾತೆ ಸರಿ ಅನ್ನೋ ಅಭಿಪ್ರಾಯವನ್ನ ಇವರು ಕೂಡ ವ್ಯಕ್ತಪಡಿಸ್ತಾರೆ. ಆದ್ರೆ ಏನು ಕ್ಯಾಥೋಲಿಕ್ ಚರ್ಚ್ನ ಕೋಪರಿದರೆ ಅವರು ಮಾತ್ರ ಈ ಸೂರ್ಯ ಕೇಂದ್ರಿತ ವಾದವನ್ನ ಅವ್ರು ಯಾರೂ ಕೂಡ ಒಪ್ಪಲಿಕ್ಕೆ ಸಿದ್ಧವಾಗಿರಲಿಲ್ಲ. ಯಾಕಂದ್ರೆ ಅವರು ಹಿಂದಿನಿಂದಲೂ ಕೂಡ ಭೂಕೇಂದ್ರಿತ ವಾದವನ್ನೇ ಒಪ್ಕೊಂಡು ಬಂದಿದ್ರು, ಅದನ್ನೇ ಅವರು ಶ್ರೇಷ್ಠ ಅಂತಂದು ಹೇಳ್ತಾ ಇದ್ರು. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಸೊ ಗೆಲಿಲಿಯೋನ ಮೇಲೆ ಹೆಚ್ಚು ಒತ್ತಡವನ್ನ ಹಾಕಿ ಅದನ್ನ ವಾದವನ್ನ ಮತ್ತೆ ಸುಳ್ಳೆಂದು ಅಂತಂದೇಳಿ ವಾಪಸ್ ತೆಗೆದುಕೊಳ್ಳುವ ಪ್ರಯತ್ನ ಅಥವಾ ವಾಪಸ್ ತೆಗೆದುಕೊಳ್ಳುವಂತೆ ಅವರನ್ನ ಮಾಡುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಹಾಗಾಗಿ ಗೆಲಿಲಿಯೋ ಅದನ್ನ ವಾಪಸ್ ತನ್ನ ವಾದವನ್ನ ವಾಪಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಇಲ್ಲ ಭೂಕೇಂದ್ರಿತವಾದವೇ ಸರಿ ಸೂರ್ಯ ಕೇಂದ್ರಿತವಾದ ಅಲ್ಲ ಅನ್ನೋದನ್ನ ಇವನು ಮತ್ತೆ ತಿರುಗಿ ಹೇಳುವಂತದ್ದು. ಯಾಕೆಂದ್ರೆ ಆ ಕೋಪರ ಒಂದು ಒತ್ತಡಕ್ಕೆ ಮಣಿದಂತಹ ಗೆಲಿಲಿಯೋ ಆ ತನ್ನ ವಾದವನ್ನ ವಾಪಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಇನ್ನ ನ್ಯೂಟನ್ ಕೂಡ ಆ ಕಾಲದ ಒಬ್ಬ ಶ್ರೇಷ್ಠ ವಿಜ್ಞಾನಿ. ಇವರು ಗುರುತ್ವಾಕರ್ಷಣೀಯವನ್ನ ಕಂಡಿದ್ದಾರೆ. ಹಾಗಾಗಿ ಈ ಗ್ರಹಗಳು ಸೂರ್ಯನನ್ನ ಹೇಗೆ ಸುತ್ತವೆ ಅಂತಂದ್ರೆ ಅದು ಸೂರ್ಯನ ಸುತ್ತಲೇ ಯಾಕೆ ಸುತ್ತವೆ ಅಂತಂದ್ರೆ ಅದಕ್ಕೆ ಗುರುತ್ವಾಕರ್ಷಣ ಬಲದಿಂದ ಗ್ರಹಗಳು ಅವುಗಳನ್ನ ಸುತ್ತವೆ ಅನ್ನೋ ಒಂದು ಅಭಿಪ್ರಾಯವನ್ನ ಇವರು ಕೂಡ ವ್ಯಕ್ತಪಡಿಸಿರುವಂತದ್ದು ಕಾಣ್ತಾ ಹೋಗುತ್ತೆ. ಇನ್ನು ಇದ್ರ ಜೊತೆಗೆ ರಾಸಾಯನ ಶಾಸ್ತ್ರ ಇರ್ಬೋದು, ವೈದ್ಯಶಾಸ್ತ್ರ ಇರ್ಬೋದು, ಶರೀರ ಶಾಸ್ತ್ರಗಳು ಒಂದು ಅಧ್ಯಾಯವೂ ಕೂಡ ಆ ಕಾಲದಲ್ಲಿ ನಡೀತು. ಅವು ಆ ಕ್ಷೇತ್ರಗಳ ಒಂದು ಬೆಳವಣಿಗೆಯು ಕೂಡ ಆ ಕಾಲದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯತೆ ಇದೆ. ಅದರಲ್ಲಿ ಬಹುಮುಖ್ಯವಾಗಿ ಹ್ಯಾಂಡು ಒಸಾಲಿಯಸ್ ಅಂತಂದೇಳಿ ಕರಿತೀವಿ. ಇವನು ಶರೀರಗಳನ್ನ ಅಭ್ಯಾಸಿಸಿ ಏನು ಜೀರ್ಣಾಂಗ ಇರ್ಬೋದು, ಮಾಂಸಖಂಡಗಳಿರ್ಬೋದು, ಅಸ್ಥಿಪಂಜರ ಇರ್ಬೋದು, ಮೆದುಳು ಇರ್ಬೋದು, ಮತ್ತೆ ಜ್ಞಾನೇಂದ್ರಿಯಗಳನ್ನ ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಅವನು ಮೊಟ್ಟ ಮೊದಲ ಬಾರಿಗೆ ಚಿಕಿತ್ಸೆ ನೀಡೋದ್ರ ಮೂಲಕ ಅವನು ತೋರಿಸಿಕೊಟ್ಟಂಥದ್ದು. ದೇಹದಲ್ಲಿರ್ತಕ್ಕಂಥ ಎಲ್ಲಾ ಅಂಗಾಂಗಗಳನ್ನು ಕೂಡ ಅಂಗಾಂಗಗಳಿಗೆ ಚಿಕಿತ್ಸೆಯನ್ನು ಕೊಡಬಹುದು ಅನ್ನೋ ಒಂದು ಪರಿಚಯವನ್ನ ಹ್ಯಾಂಡು ವೆಸಾಲಿಸ್ ಅವರು ಮೊದಲ ಬಾರಿಗೆ ನಮಗೆ ಪರಿಚಯವನ್ನ ಮಾಡಿಕೊಟ್ರು. ಅವರು ವೈಜ್ಞಾನಿಕವಾಗಿ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿ ಅದಕ್ಕೆ ಒಂದು ಗ್ರಂಥವನ್ನು ಕೂಡ ಬರಿತಾ ಹೋಗ್ತಾರೆ. ಆದರೆ ಇದಿಷ್ಟು ಕೂಡ ಪುನರುಜ್ಜೀವನದ ಕಾಲದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು. ಆದರೆ ಪುನರುಜ್ಜೀವನದ ಕಾಲದಿಂದ ಆದಂತಹ ಪರಿಣಾಮಗಳೇನು, ಯುರೋಪಿಯನ್ ಸಮಾಜದಲ್ಲಿ ಯಾವ ರೀತಿಯಾದಂತಹ ಪರಿಣಾಮವನ್ನ ಈ ಒಂದು ಪುನರುಜ್ಜೀವನದ ಕಾಲ ನೀಡ್ತು, ಯಾವ ಪ್ರಭಾವವನ್ನ ಬೀರ್ತು ಅಂತ ನೋಡಿದ್ರೆ, ಬಹುಮುಖ್ಯವಾಗಿ ಕಗ್ಗತ್ತೆ ಮಧ್ಯಕಾಲೀನ ಯುಗದ ಕಗ್ಗತ್ತಲಿನ ಯುಗವಾಗಿ ಈಗ ಹೊಸ ಯುಗ ಬೆಳಕಿನ ಯುಗ ಪ್ರಾರಂಭವಾಗಲಿಕ್ಕೆ ಚಾನ್ಸ್ ಆಯಿತು. ಯಾಕಂದ್ರೆ ಇಲ್ಲಿಯವರೆಗೆ ಯಾವ ಕ್ಷೇತ್ರಗಳು ಬೆಳವಣಿಗೆ ಆಗಿಲ್ಲ, ಸಾಹಿತ್ಯ ಪ್ರತಿಯೊಂದು ಕ್ಷೇತ್ರಗಳು ಬೆಳವಣಿಗೆ ಆಗಿಲ್ಲ, ಈಗ ಹೊಸ ಹೊಸ ವಿಚಾರಗಳು ಬರಲಿಕ್ಕೆ ಪ್ರಾರಂಭವನ್ನು ಆದಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಪುನರುಜ್ಜೀವನದ ಪರಿಣಾಮ ಮತ್ತೊಂದು ಅಂತಂದ್ರೆ ಮತ ಸುಧಾರಣೆಗೆ ನಾಂದಿ ಆಯಿತು. ಯಾಕೆ ಅಂತಂದ್ರೆ ಕ್ಯಾಥೋಲಿಕ್ ಚರ್ಚ್ಗಳು ಜನರಲ್ಲಿ ಹಲವಾರು ರೀತಿಯಾದಂತಹ ಮೂಢನಂಬಿಕೆಗಳನ್ನ ಜಾರಿಗೆ ತಂದಿದ್ರು,
ಮೂಢನಂಬಿಕೆಗಳನ್ನ ರೂಢಿ ಮಾಡಿದ್ರು. ಅಲ್ಲೀಗ ಹಾಗಲ್ಲ, ಯಾವಾಗ ಇವೆಲ್ಲ ಕ್ಷೇತ್ರಗಳು ಬೆಳವಣಿಗೆ ಆಗ್ತಾ ಹೋಯ್ತು, ಪ್ರಶ್ನಿಸುವಂತ ಮನೋಭಾವನೆ ಬಂತು, ಹಾಗಾಗಿ ಮೂಢನಂಬಿಕೆಗಳನ್ನ ಹಿಂದಕ್ಕೆ ಸರಿದು ಹೊಸದೊಂದು ವಿಚಾರವಾದಗಳು ಪ್ರಾರಂಭ ಮಾಡಲಿಕ್ಕೆ ಚಾನ್ಸ್ ಆಯ್ತು. ಹಾಗಾಗಿ ಧರ್ಮ ಸುಧಾರಣೆಯು ಕೂಡ ಈ ಒಂದು ಪುನರುಜ್ಜೀವನದ ಬೆಳವಣಿಗೆಯ ಕಾರಣದಿಂದ ಆಯ್ತು ಅನ್ನೋದು. ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಬರೋದಾದ್ರೆ, ಸಾಹಿತ್ಯ ಕ್ಷೇತ್ರದಲ್ಲಿ ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ಆಯಿತು. ಮೊದಲಿಗೆ ಕೇವಲ ಲ್ಯಾಟಿನ್ ಭಾಷೆ ಸಾಹಿತ್ಯ ನಡೀತಾ ಇತ್ತು. ಆದರೆ ಈಗಾಗಲ್ಲ, ಸ್ಥಳೀಯ ಭಾಷೆಗಳಾಗಿರ್ತಕ್ಕಂತಹ ಒಂದು ಜರ್ಮನಿ ಇರ್ಬೋದು, ಜರ್ಮನ್ ಭಾಷೆ ಇರ್ಬೋದು, ಇಟಾಲಿಯನ್ ಭಾಷೆ ಇರ್ಬೋದು, ಅಥವಾ ಇಂಗ್ಲಿಷ್ ಭಾಷೆಗಳು ಕೂಡ ಹೆಚ್ಚು ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ಸಹಾಯವಾಯಿತು. ಇನ್ನು ಕಲೆ ಸಾಹಿತ್ಯ ಕ್ಷೇತ್ರಗಳು, ವಿಜ್ಞಾನ ಕ್ಷೇತ್ರಗಳು ಕೂಡ ಅಪಾರವಾದಂಥ ಬೆಳವಣಿಗೆ ಆಯಿತು. ಜೊತೆಗೆ ಪುನರುಜ್ಜೀವನದ ಒಂದು ಕ್ರಿಯೆಯಿಂದ, ಪುನರುಜ್ಜೀವನ ಕ್ರಿಯೆಯಿಂದ ಮಾನವನ ಸಹಜ ಕೃತಿಗಳು ಅಥವಾ ಪ್ರಶ್ನೆ ಮಾಡುವಂತಹ ಮನೋಭಾವ ಇಲ್ಲಿ ಬೆಳಲಿಕ್ಕೆ ಕಾರಣ ಆಯ್ತು ಅನ್ನೋದನ್ನ ನಾವು ತಿಳ್ಕೋಬೇಕಾಗುತ್ತೆ. ಇದಿಷ್ಟು ಕೂಡ ಪುನರುಜ್ಜೀವನದ ಒಂದು ಪರಿಣಾಮಗಳಲ್ಲಿ ಬರ್ತಾ ಹೋಗುತ್ತೆ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಭೌಗೋಳಿಕ ಅನ್ವೇಷಣೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ.